ಲಕ್ಷ್ಮಿಗೆ ಗಂಡನಾಗಿ ಉಪಾಸಿತನಾಗುವವನು ಅಂತ. ಲಕ್ಷ್ಮಿಗೆ ಗಂಡನಾಗಿ ಉಪಾಸ್ಯ. ದೇವರು ಯಾರಿಗೆ ಯಾವ ನೆಲೆಯಲ್ಲಿ ಉಪಾಸ್ಯನು ಅಂತ, ದೇವರೇನು ಅಂತ ನೋಡಲಿಕ್ಕಿರುವುದು. ದೇವರನ್ನು ಹೇಗೆ ಕರಿಬೇಕು ನಾವು? ಮಮ ಸ್ವಾಮಿ ಹರಿರ್ ನಿತ್ಯಂ ಅಂತ ನಾವು ಹೇಳುತ್ತೇವೆ. ನಮ್ಮ ಸ್ವಾಮಿಯಿಂದ, ನಮ್ಮ ಪತಿಯಿಂದ ನಾವು ಹೇಳುವುದಿಲ್ಲ. ನನ್ನ ಗುರು ಅಂತ ಹೇಳುವ ಹೇಳಿದರೆ ಕೆಲವರು ಆಗ್ತಾರೆ, ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಹಾಗೆ ಶಬ್ದ ಹಾಕಿದರೆ ಜಗತ್ತಿನ ಗುರು ಅಂತ ಅರ್ಥ ಅಲ್ಲ, ಮತ್ತು ಜಗತ್ತಿನ ಗುರು ಅಂತ ಅರ್ಥ. ಮತ್ತೆ ಜಗತ್ತಿಗೆ ಗುರು ಅಂತ ಅರ್ಥ ಅಲ್ಲ, ಜಗತ್ತಿನ ಗುರು ಅಂತ ಅರ್ಥ. ಜಗತ್ತಂದರೆ ಪ್ರಾಣದೇವರು, ಸಮೀರ ಮಾರುತ ಮರುತ ಜಗತ್ ಪ್ರಾಣ ಸಮೀರಣ ಅಂತ ಜಗತ್ ಶಬ್ದ ಪ್ರಾಣನನ್ನು ಹೇಳ್ತದೆ. ಗಚ್ಚತಿ ಇದು ಜಗತ್ತು ಅಂತ, ಸದಾಗತಿ ಅಂತ, ಯಾವತ್ತೂ ಹೋಗ್ತಾ ಇರುವವನು ಅಂತ. ಭೌತವಾಯು ಗಾಳಿ ಯಾವತ್ತೂ ನಿರಂತರ ಚಲನಶೀಲ ಅಲ್ವಾ? ಗಾಳಿ ಒಂದು ಕಡೆ ನಿಲ್ಲುವುದಿಲ್ಲ. ಗಾಳಿ ದೇವನು, ದೇವರೆಡೆಗೆ ನಿರಂತರ ಚಿಂತನೆಗೆ ಹೋಗ್ತಾ ಇರುವವನಾದ್ದರಿಂದ ಗಾಳಿ ದೇವನಾದ ಪ್ರಾಣನಿಗೂ ಅದೇ ಅರ್ಥ. ಹಾಗಾಗಿ ನಿರಂತರ ಗತಿಶೀಲನಾಗಿ ನಿಂತವನು ಜಗತ್. ಮತ್ತು ಜಗತ್ ವ್ಯಾಪ್ತ ಅವ, ಗಚ್ಚತೀತಿ ಜಗತ್ತು ಅಂತ ಮಾಡಿಕೊಂಡ್ರೆ ಜೀವಪ್ರಪಂಚ ಅಂತ ಅರ್ಥ ಮಾಡಿದರೆ, ಕ್ರಿಯಾಶೀಲವಾದದ್ದು ಚಿತ್ ಅಂತ. ಜಡ ಜಗತ್ತು ಗಚ್ಚತೀತಿ ಅಲ್ಲ. ನಾವು ಜಗತ್ತು ಹೇಳಿದರೆ ಜಗತ್ತು ಅಂತೇವೆ, ಪ್ರಪಂಚ ಅಂತೇವೆ, ವಿಶ್ವ ಅಂತೇವೆ, ಅದು ಜಡವಾದದ್ದು ಅಂತ ಹೇಳಿಬಿಡ್ತೇವೆ. ಕೊನೆಗೆ ಅರ್ಥ ಮಾಡಬೇಕಾಗತ್ತೆ, ಜಡವಾದದ್ದು ಜಗತ್ತು ಅಂತ ಬಹಳ ಕಷ್ಟದಲ್ಲಿ ಅರ್ಥ. ಜೀವ ಜಗತ್ತು ಎನ್ನುವುದೇ ಜಗತ್ತಿನ ಅರ್ಥ. ಗಚ್ಚತೀತಿ ಜಗತ್ತು ಅಂತ ನಿರಂತರವಾಗಿ ಕ್ರಿಯಾಶೀಲವಾದದ್ದು, ಚಲನೆ ಉಳ್ಳದ್ದು. ಅದರಿಂದ ಜಗತ್ತಂತ ಪ್ರಾಣನಿಗೆ ತುಂಬ ಅರ್ಥ ಆಗುತ್ತೆ ಅಂದರೆ ಕ್ರಿಯಾಶೀಲವಾದ ಸರ್ವಜೀವರಲ್ಲಿಯೂ ಸಹ ಪ್ರವಿಷ್ಟನಾಗಿ ಕ್ರಿಯೆ ಕೊಟ್ಟವನು ಅಂತ. ಅಂದರೆ ಪ್ರಾಣ ಪ್ರವೇಶ ಮಾಡದೇ ಇದ್ದರೆ ಜೀವ ಜಾಲರಿಗಳು ಅಲ್ಲಾಡುವುದೇ ಇಲ್ಲಲ್ಲ, ಶವ ಆಗುತ್ತವೆ, ಮತ್ತೆ ಜಡಕ್ಕೆ ಬರ್ತದೆ. ಅಂದರೆ ಜಡದಲ್ಲಿ ಚೈತನ್ಯವನ್ನು ತುಂಬಿಸಿದ ನಿಜವಾದ ಕ್ರಿಯಾಶೀಲ ತತ್ವ ಅಂದರೆ ಅದು ಪ್ರಾಣ. ಆದ್ದರಿಂದ ಅವನು ನಿಜವಾಗಿ ಜಗತ್. ಅಂದರೆ ಕೃಷ್ಣಂ ಒಂದೇ ಜಗದ್ಗುರುಂ ಹೇಳಿದರೆ ಪ್ರಾಣ ನಿಗೆ ಗುರುವಾದವನು ಅಂತ ಶನಾದವಾದ ಅರ್ಥ ಬರುತ್ತೆ. ಆದ್ದರಿಂದ ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಸ್ವಾಮಿಯಾಗಿ, ಒಂದೊಮ್ಮೆ ಗುರುವಾಗಿ ಆಗುವುದಾದರೆ ಪ್ರಾಣನ ಗುರುವಾಗಿ, ಹಾಗೆ ನಾವು ದೇವರನ್ನು ಗಂಡನಾಗಿ ಉಪಾಸನೆ ಮಾಡೋದಾದರೆ ಲಕ್ಷ್ಮಿಯ ಗಂಡನನ್ನಾಗಿ ಹಾಗೆ. ಆದ್ದರಿಂದ ಲಕ್ಷ್ಮೀಪತಿ ಅಂದರೆ ಲಕ್ಷ್ಮ್ಯಾ ಪತಿತ್ವೇನ ಉಪಾಸ್ಯ ಅಂತ, ಪತಿತ್ವೇನ ಶ್ರೇಯೋಪಾಸ್ಯ. ಯಾರೂ ಸಹ ದೇವರನ್ನು ತನ್ನ ಗಂಡ ಅಂತ ಉಪಾಸನೆ ಮಾಡಲಿಕ್ಕೆ ಇಲ್ಲ, ಆಗುವುದೇ ಇಲ್ಲ. ಮತ್ತು ಗೋಪಿಕೆಯರು ಅಂತ ನೀವು ಕೇಳಲಿಕ್ಕೆ ಹೋಗ್ಬೋದು, ಅಥವಾ ಅಷ್ಟಮಹಿಷಿಯರ ಬಗ್ಗೆ. ಅಷ್ಟಮಹಿಷಿಯರಲ್ಲಿ ಇಬ್ಬರು ಲಕ್ಷ್ಮೀಯರಲ್ವ? ರುಕ್ಮಿಣಿ ಮತ್ತು ಸತ್ಯಭಾಮೆಯ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಇಬ್ಬರು ಶ್ರೀದೇವಿ ಭೂದೇವಿಯರು. ಉಳಿದವರಿದ್ದಾರೆ ಕಾಳಿಂದಿ, ಲಕ್ಷ್ಮಣ, ನೀಳ, ಭದ್ರ, ಮಿತ್ರವಿಂದ, ರೋಹಿಣಿ, ಕೆಲವರಿಗೆ ಹೆಸರು ಗೊತ್ತಿಲ್ಲ, ಇರಲಿ. ಈ ಆರು ಕ್ಷಣಮಹಿಷಿಯರು ಅಂತವರಿಗೆ ಹೆಸರು. ಈ ಆರು ಮಹಿಳೆಯರು ಏನು ಮತ್ತೆ? ಅವರು ನಾರಾಯಣನ ಪತ್ನಿಯರೇ ಅಲ್ವ? ಮತ್ತೆ ಬೇರೆ ಯಾರ ಪತ್ನಿಯರು ಅಲ್ಲ ಅವರು. ಅವರು ಲಕ್ಷ್ಮಿಗಿಂತ ಕೆಳಗಿರಬಹುದು ಯೋಗ್ಯತೆಯಲ್ಲಿ, ಆದರೆ ಗಂಡನಾಗಿ ನಾರಾಯಣನನ್ನೇ ಪ್ರೀತಿಸಿದವರು, ಮತ್ತು ಯಾರನ್ನು ಮದುವೆಯಾದವರಲ್ಲ. ಅದು ಆದೀತು ಅವರಿಗೆ ಕೃಷ್ಣ ಅವತಾರದಲ್ಲಿ ಮಾತ್ರವೇ ಇಲ್ಲಿ ಬರಲಿಕ್ಕೆ. ಲಕ್ಷ್ಮಿಯ ಅನೇಕ ರೂಪಗಳು ಅನೇಕ ಅವತಾರಗಳಲ್ಲಿ ಬರ್ತವೆ. ರಾಮಾವತಾರದಲ್ಲಿಯೂ ಸೀತೆಯಾಗಿ ಸಿಗ್ತಾರೆ. ಆದರೆ ಇವರು ಆಗಲ್ಲ, ಇವರಾರು ಜನ ಕೇವಲ ಕೃಷ್ಣಾವತಾರದಲ್ಲಿ ಬಂದು ಹೋಗ್ತಾರೆ, ಅದೇ ಹೆಸರಿನಲ್ಲಿ ಇದ್ದಾರೆ ಎನ್ನುವುದೊಂದು ಚೋದ್ಯ, ಒಂದು ವೈಶಿಷ್ಟ್ಯ. ಅದಕ್ಕೆ ನಾನು ಜಾಂಬವತಿ ಶಬ್ದ ಹೇಳಿದೆ, ರೋಹಿಣಿ ಶಬ್ದ ಹೇಳಿತ್ತು, ಅವಳು ನಿಜವಾದ ಹೆಸರು ಹೇಳಿದ್ದು ನಾನು. ಇಲ್ಲ ಜಾಂಬವಂದನ ಮಗಳು ಅಂತ ಹೇಳಿದಾಗೆ ನಾಗನಜಿತಿ ಅಂತ ಹೇಳಿ ನಗ್ನಜಿತನ ಮಗಳು ಅಂತ ಹೇಳಿ ನಾನು ಮಗಳು ಶಬ್ದ ಹೇಳದೆ ಅವರ ಹೆಸರು ಹೇಳಿಕೊಂಡದಕ್ಕೋಸ್ಕರ. ಅವರಿಗೆ ಅವತಾರದಲ್ಲಿ ಬಂದಾಗ ಯಾರದ್ದೋ ಒಂದು ಮಗಳಾಗಿ ಬರ್ತಾರೆ, ಜಾನಕಿ ಇದ್ದಾಗೆ, ಜನಕರಾಜನ ಮಗಳು. ಆದರೆ ಸೀತಾ ಅವಳು ಲಕ್ಷ್ಮಿ, ಸೀತಾಲಕ್ಷ್ಮಿ. ಹಾಗೆ ಭಗವಂತನ ಮಹಿಳೆಯರು ಯಾರಿದ್ದಾರೆ ಅವರು ನಿಯತವಾಗಿ ಭಗವಂತನ ಪತ್ನಿಯರೇ. ಮತ್ತು ಗೋಪಿಕೆಯರು ಅಂದರೆ ಗೋಪಿಕೆಯರಲ್ಲಿ ಈ ಮತ್ತೆ 16,100 ಬೇರೆ ಇದ್ದಾರೆ. ನರಕಾಸುರ ಹಿಡಿದಿಟ್ಟ 16,100 ಜನ. ಅವರೇನು ಕೇಳಿದರೆ, ಅವರು ಅಗ್ನಿಪುತ್ರಾಹ, ಅಗ್ನಿಯ ಮಕ್ಕಳು, ತಪಸ್ಸಾಸ್ತ್ರಿತ್ವಮಾಪಿರೆ, ಅವರು ತಪಸ್ಸು ಮಾಡಿ ಹೆಂಗಸರಾದತ್ತು. ಯಾಕೆ ಕೇಳಿದರೆ, ನಾರಾಯಣನ ಬಾರಿಯರಾಗಬೇಕು ಅಂತ. ಒಂದು ವಿಚಿತ್ರ ಇದು,
ಅಗ್ನಿಯ ಮಕ್ಕಳಾಗಿ ನಿಂತವರು ಗಂಡು ಮಕ್ಕಳು, ಅವರು ಸ್ತ್ರೀಯರಾಗಿ ಹುಟ್ಟಿ ಭಗವಂತನ ಮಡದಿಯರಾಗಬೇಕು ಎನ್ನುವ ನೆಲೆಕ್ಕೋಸ್ಕರ ಸ್ತ್ರೀಯರಾದವು. ಸ್ತ್ರೀಯರಾಗಿ ಗೌಜಿ ಮಾಡಬೇಕು, ಗಮ್ಮತ್ತು ಮಾಡಬೇಕು ಅಂತಲ್ಲ, ನಾವು ದೇವರ ಮಡದಿಯರಾಗಬೇಕು. ಹೊಸ ಒಂದು ವಿಚಿತ್ರವಾದ ಆಸೆ ಅವರದ್ದು. ಹಾಗಾಗಿ ಅದರಿಂದ ಅವರು ಅದನ್ನಾಗಿಸಿಕೊಂಡರು. ಅದು ಕೃಷ್ಣಾವತಾರದಲ್ಲಿ ಮಾತ್ರ. ಆಗ ಅಷ್ಟು ಜನರಲ್ಲಿಯೂ ಲಕ್ಷ್ಮಿಯ ಪ್ರವೇಶ. ಅವ್ರು ನಿಜವಾಗಿ ಅಗ್ನಿಪುತ್ರರು, ಬೇರೆ ಜನ ಅವರು. ಆದ್ದರಿಂದ ಅವರು ಸ್ತ್ರೀಯರಾಗುವಾಗ ಅದರೊಳಗೆ ನಿಂತ ಲಕ್ಷ್ಮೀಯ ರೂಪದ ಜೊತೆಯಲ್ಲಿ ಭಗವಂತನ ಸಂಪರ್ಕ, ಮತ್ತು ಭಗವಂತ ಲಕ್ಷ್ಮೀಪತಿಯೇ ಆದ. ಇನ್ನೂ ಮುಂದೆ ನೋಡಿಕೊಂಡರು, ಗೋಪಿಗೆಯರ ಬಗ್ಗೆ ಮಾತಾಡಿದರು. ಗೋಪಿಗೆಯರು ಕಂಡಾಬಟ್ಟೆ, ಲೆಕ್ಕ ಹೇಳಲಿಲ್ಲ. ಅವರಲ್ಲಿ ಬಂದಿರತಕ್ಕ 10 ಲಕ್ಷ ನಾರಾಯಣ ಸೈನ್ಯ, ಅದು ಕೌರವನ ಬಾಳೆಯದಲ್ಲಿ ಹೋರಾಟಕ್ಕೆ ನಿಂತಿತ್ತು. ಅದು ಗೋಪಿಗೆಯರ ಮಕ್ಕಳು. ಈ 16,100 ಜನ ಯಾದವರು ಅಲ್ಲ. ಈ ಹುಡುಗಿಯರಿಗೆ ಬಂದವರೆಲ್ಲರೂ ಯಾದವರು, ಕೃಷ್ಣ ಯಾದವನಾದ್ದರಿಂದ. ಆ ಹುಡುಗಿಯರು ಯಾರೇ ಆಗಲಿ, ಕುಟುಂಬ ಆಗುವುದು ಯಾದವ ಕುಟುಂಬಕ್ಕೆ ಸೇರ್ತದೆ. ಯಾದವರು ಯುದ್ಧಕ್ಕೆ ಬರಲಿಲ್ಲ. ಬಂದಿದ್ದಾನೆ ಒಂದು ತುಕ್ಕುಡಿ, ಎರಡು ಬೇರೆ ಇದೆ, ಸಾತ್ಯಕಿ ಮತ್ತು ಕೃತವರ ಮರೆತು. ಕೃಷ್ಣನ ಮಕ್ಕಳು ಬರಲಿಲ್ಲ. ಕೃಷ್ಣನ ಗೋಪಿಗೆಯಲ್ಲಿ ಬಂದ ಗೋಪರು ಬಂದಿದ್ದಾರೆ 10 ಲಕ್ಷ ಜನ. ಅದಕ್ಕೆ ನಾರಾಯಣಿ ಸೈನ್ಯ ಅಂತ ಹೆಸರು. ಕೃಷ್ಣನ ಮೊದಲ ಮಕ್ಕಳು ಅವರೆಲ್ಲ, ಅವರು ಸೇರಿದ್ದ. ಅವರೆಲ್ಲರ ಸಂಪರ್ಕ ಭಗವಂತನೇ ಆಗುವಾಗ ಅವರೆಲ್ಲದರಲ್ಲಿಯೂ ಲಕ್ಷ್ಮಿ ಇದ್ದೇ ಪರಿಪೂರ್ಣವಾದಂತಹ ಪ್ರವೇಶ. ಹೀಗೆ ಲಕ್ಷ್ಮೀಪತಿ ಅಂತ ಹೇಳುವುದು, ಭಗವಂತನನ್ನು ಗಂಡನನ್ನಾಗಿ ಉಪಾಸನೆ ಮಾಡತಕ್ಕ ಯೋಗ್ಯತೆ ಇರುವುದು ಮತ್ತಾರಿಗೂ ಇಲ್ಲ. ಕೇವಲ ಲಕ್ಷ್ಮಿಯ ಸಂಪರ್ಕಕ್ಕೊಳಗಾದವರಿಗೆ ಮಾತ್ರ. ಆದ್ದರಿಂದ ಲಕ್ಷ್ಮಿ ಮಾತ್ರವೇ ಭಗವಂತನನ್ನು, ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೀಯಪ್ಪತಿ ಮಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ಆಚಾರ್ಯರ ಸ್ತೋತ್ರ ರಾಶಿಯಲ್ಲಿರುವ ಮಾತು ಇದು. ಇವತ್ತು ಅದನ್ನು ನಾವು ನಿರಂತರ ಹೇಳಿಕೊಳ್ಳಿಕ್ಕಿಟ್ಟುಕೊಂಡಿಲ್ಲ, ಯಾವುದನ್ನು ಇಟ್ಟುಕೊಳ್ಳುವುದಿಲ್ಲ, ಅದು ಬೇರೆ. ಆ ಸ್ಥಾನಗಳನ್ನು ಉಳಿದವುಗಳು ಆಕ್ರಮಿಸಿಕೊಂಡಿವೆ. ಹೇಗೆ ಭಾರತ, ರಾಮಾಯಣ, ವೇದ, ಪಂಚರಾತ್ರ, ಈ ಎಲ್ಲ ಮೂಲ ಶಾಸ್ತ್ರಗಳಿದೆ. ಅದಕ್ಕೆ ಮೂಲ ಅಂತ ಹೆಸರು. ಅದನ್ನು ಆಚಾರ್ಯ ಗ್ರಂಥಕ್ಕೆ ಸರ್ವ ಮೂಲಗಳು ಅಂದರೆ ಮೂಲ ಗ್ರಂಥವನ್ನು ಇಟ್ಟುಕೊಂಡು ಬರೆದ ಕೃತಿಗಳು ಎನ್ನುವ ನೆಲೆಯಲ್ಲಿ. ಇವತ್ತು ಆ ಮೂಲ ಗ್ರಂಥಗಳ ಸ್ಥಾನದಲ್ಲಿ ನಿರ್ಮೂಲಗಳು, ಬೇರೆಗಳು ಎಲ್ಲ ಪ್ರವೇಶ ಮಾಡಿವೆ. ಮಲಗ್ರಂಥಗಳು, ಮೂಲ ಗ್ರಂಥಗಳು ಹೋಯಿತು, ಮಲಗ್ರಂಥಗಳು ಬಂದಿವೆ. ಈಗ ಯಾರ್ಯಾರದ್ದೋ ಸೇರಿಕೊಂಡಿವೆ, ಆ ಜಾಗವನ್ನು ಆಕ್ರಮಿಸಿವೆ. ಹಾಗೆಯೇ ಪೌರಾಣಿಕವಾದ ಸ್ತೋತ್ರಗಳಾಗಲಿ, ಆಚಾರ್ಯರು ನಮಗೆ ಕೊಟ್ಟಿರತಕ್ಕಂತಹ ಶ್ಲೋಕಗಳಾಗಲಿ ಹೆಚ್ಚು ಪ್ರಚಾರದಲ್ಲಿಲ್ಲ, ಹೆಚ್ಚು ಪ್ರಯೋಗದಲ್ಲಿಲ್ಲ. ಎರಡು, ಪ್ರಚಾರ ಮತ್ತು ಪ್ರಯೋಗ. ನಾವು ಬೆಳಿಗ್ಗೆ ಏಳುವಾಗ ಆಚಾರ್ಯರು ಮಾಡಿದ ಶ್ಲೋಕಗಳನ್ನು ಹೇಳಿಕೊಳ್ಳುವುದಿಲ್ಲ, ಪೂಜೆಯ ಪ್ರಕರಣದಲ್ಲಿ ಹೆಚ್ಚು ಉಪಯೋಗಿಸಿಕೊಳ್ಳುವುದಿಲ್ಲ. ಅವನನ್ನು ಮತ್ತೆ ಮುಗಿಸಿ, ಪೂಜೆ ಮುಗಿಸಿ ರಾತ್ರಿ ಹೊತ್ತು ನಿಲ್ಲಿಸುವಾಗ ಎಲ್ಲ ನಮ್ಮದೇ ನಮ್ಮದೇ ಹಾಡುಗಳು. ದೇವರದ್ದು ಗೌಜಿಯೇ ಇಲ್ಲ, ಎಲ್ಲ ನಮ್ಮದೇ ಗೌಜಿಗಳು. ನಮ್ಮದೇ ರಾಗ, ನಮ್ಮದೇ ಪದ, ನಮ್ಮದೇ ವಾದ್ಯವೃಂದ, ನಮಗೆ ಸನ್ಮಾನ ಕೊಡೆ. ಹಾಗಾಗಿ ಮಧ್ವಾಚಾರ್ಯರ ಯಾರಾದರೂ ಕೇಳಿದರು, ಇಷ್ಟು ದಿನದಲ್ಲಿ ಆಚಾರ್ಯರ ಕೃತಿಯಲ್ಲಿ ಎಲ್ಲಿ ಕಾಣ್ತದೆ ಕೇಳಿದರೆ ಹುಡುಕಬೇಕಾಗತ್ತೆ. ಇದರಲ್ಲಿ ಬಿಟ್ಟು ಹೋದ ಶ್ಲೋಕ ಇದು ಒಂದು, ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೀಯಪ್ಪತಿ ಮಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ಈ ಶ್ಲೋಕ ಆಚಾರದ್ದು ಅಲ್ಲ, ನಿಜವಾಗಿ ನಿರ್ಮಿತಿ. ಆಚಾರ ಉದ್ಧಾರ ಮಾಡಿದ ಶ್ಲೋಕ ಇದು. ಇದು ವಾಸ್ತವವಾಗಿ ಸಂಹಿತೆಗಳದ್ದೇ, ಅಲ್ಲಿದ್ದನ್ನೇ ಆಚಾರ್ಯರು ಕೊಟ್ಟದ್ದು. ಭಾಳ ಸುಂದರವಾದಂತಹ, ತುಂಬ ಪ್ರಮೇಯಗಳನ್ನು ಹೊತ್ತುಕೊಂಡ, ಇದಕ್ಕೆ ಅನುಕೂಲವಾಗಿ ಮತ್ತು ಆಚಾರ ಪ್ರಮಾಣಗಳನ್ನು ಬೇರೆ ಕಡೆ ಉದ್ಧಾರ ಮಾಡಿದ್ದಾರೆ ತನ್ನ ಭಾಷ್ಯ ಕೃತಿಗಳಲ್ಲಿ. ಅಲ್ಲಿ ಅದನ್ನೇ ಹೇಳಿದ್ದಾನೆ, ಪತಿತ್ತೇನ ಶ್ರೇಯೋಪಾಸ್ಯ ಎನ್ನುವುದು ಭಾಷ್ಯಕೃತಿಯಲ್ಲಿ ಬಂದಿರತಕ್ಕಂತಹ ಒಂದು ಗೆರೆ ಆಚಾರ್ಯರದ್ದು. ಬ್ರಹ್ಮಣ ಪಿತರಂ ಒಂದೇ, ತಂದೆ ಅಂತ ಒಂದೊಮ್ಮೆ ದೇವರನ್ನು ಕರೆಯುವುದಾದರೆ ಯಾರು ಕೇಳಿದರೆ ಬ್ರಹ್ಮ ಮಾತ್ರ. ನಾವು ದೇವರನ್ನು ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಒಂದಷ್ಟೆಯಲ್ಲಿ ಹೇಳಿದರೆ ತಮಾಷೆ ಆಗ್ತದೆ ಅಲ್ಲವೇ, ಅಲ್ಲ ಅಲ್ವಾ? ಪರಂಪರೆಯಲ್ಲಿ ಪರ್ಯಾಯವಾಗಿ ಅಂತ ಹೇಳಿಕೊಂಡ್ರೆ ಅದು ಅರ್ಥ ಅಲ್ಲಲ್ಲ. ಶಬ್ದದ ಅರ್ಥಕ್ಕೆ ಒಂದು ವ್ಯವಸ್ಥೆ ಇದೆ. ರೂಢಿಯಲ್ಲಿ, ಯೋಗದಲ್ಲಿ, ರೂಢಿ ಯೋಗದಲ್ಲಿ, ಮಹಾಯೋಗದಲ್ಲಿ, ವಿದ್ವದ್ ರೂಢಿಯಲ್ಲಿ, ವಿದ್ವದ್ ಯೋಗದಲ್ಲಿ, ವಿದ್ವದ್ ಮಹಾಯೋಗದಲ್ಲಿ, ಹೀಗೆ 7 ಬಗೆಯಿಂದ ಶಬ್ದವನ್ನು ಗುಣಿಸಲಿಕ್ಕೆ ಬರ್ತದೆ, ದುಡಿಸಲಿಕ್ಕೆ ಬರ್ತದೆ. ಒಂದಾದರೂ ಬೇಕಲ್ಲ. ಅಂದ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಒಂದುಷ್ಟು ಸಖಾ ತ್ವಮೇವ ಎಲ್ಲ ಹೇಳಿಕೊಂಡ್ರೆ ತುಂಬ ತುಂಬ ಕೆಳಮಟ್ಟದ ತಮಾಷೆಯಾಗಿ ಹೋಗ್ತದೆ. ತಾತ್ವಿಕವಾಗಿ ನೋಡಿಕೊಂಡ್ರೆ ಏ ಭಕ್ತಿ ಭಾವ ಹಾಗೆಲ್ಲ ಶಬ್ದ ಹಾಕಿದರೆ ಭಕ್ತಿ ಶಬ್ದವು ಭಾವ ಶಬ್ದವು ಎಲ್ಲ ಜ್ಞಾನವನ್ನು ಇಟ್ಟುಕೊಳ್ಳುತ್ತದೆ. ತಪ್ಪು ಅರಿವಿನಿಂದ ಬಂದಿರುವುದನ್ನು ನಾವು ಅಭಿಮಾನಿಕ ವಿಶೇಷತೆಯನ್ನು ಭಕ್ತಿ ಅಂತ ಹೇಳೋದಿಲ್ಲ. ಆ
ಅದನ್ನು ಇಂಗ್ಲೀಷಲ್ಲಿ ಬೇಕಾದರೆ ಇಮೋಷನಲ್ಲಿ ಬೇಕಾದರೆ ಹೇಳಿ, ಅದು ತೊಂದರೆ, ಒಪ್ಪಿಕೊಳ್ಳುತ್ತೆ. ಅದರಿಂದ ಭಕ್ತಿ ಕೇಂದ್ರಿತವಾಗಬೇಕಾದ್ರೆ ಭಕ್ತಿಯಲ್ಲಿ ಜ್ಞಾನ ಸಹಕೃತವಾಗಿರಬೇಕು, ಜ್ಞಾನ ಶುದ್ಧವಾಗಿರಬೇಕು. ಅದನ್ನು ಭಗವಂತ, ಇದು ವಾಕ್ಯ, ಬ್ರಹ್ಮಣ ಪಿತರಂ ಚತುರ್ಮುಖನ ಅಪ್ಪ ಅಂತ ದೇವರನ್ನು ಉಪಾಸನೆ ಮಾಡಲಿಕ್ಕೆ, ನನ್ನ ಅಪ್ಪ ಅಂತ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಶಂಕರಸ್ಯ ಪಿತಾಮಹ, ಈಶ್ವರನ ಅಜ್ಜ ಅಂತ ಉಪಾಸನೆ ಮಾಡಲಿಕ್ಕೆ, ಈಶ್ವರನಿಗೆ ದೇವರು ಅಜ್ಜ ಅಂತ ಉಪಾಸನೆ ಸಿಗ್ತಾನೆ, ಈಶ್ವರನ ಅಜ್ಜ ಆಗ್ತಾನೆ. ಶ್ರೇಯಪ್ಪದಿಂ ಗಂಡ ಅಂತೇಳಿ, ಲಕ್ಷ್ಮಿಗೆ ಮಾತ್ರ ಗಂಡ ಅಂತ, ಎಲ್ಲರೂ ಉಪಾಸನೆ ಮಾಡೋ ಲಕ್ಷ್ಮೀ ಅರಸ ಅಂತ ಉಪಾಸನೆ ಮಾಡ್ತಾನೆ. ಆನಂತರ ಭಗವಂತನನ್ನು ಮಾತ್ರ ಅಜಂ ಅಂತ, ಅವನೇ ಯಾರಿದ್ದರೂ, ಅವನಿಗಪ್ಪ ಯಾರಿಲ್ಲ, ಅವನಿಗೆ ಯಾರ ಬಗ್ಗೆಯೂ ಹೇಳಲಿಕ್ಕಿಲ್ಲ, ಅವನಿಗೆ ಸಂಬಂಧಿಗಳು, ಅವನನ್ನು ತಂದವರು, ಅವನ ತಾಯಿ, ಅದು ಕೇಳಬೇಡಿ. ಇಂದ್ರಾದಿ ಪ್ರಪಿತಾಮ, ಮತ್ತು ದೇವತೆಗಳಿಗೆಲ್ಲ ಮುತ್ತಜ್ಜ ಅಂತ ನೋಡಿಕೊಳ್ಳಿಕ್ಕೆ, ಅವರೆಲ್ಲ ಉಪಾಸನೆ ಮಾಡುವುದು ಹಾಗೆ, ತಾವು ಎಲ್ಲಿಂದ ಬಂದಿದ್ದೇವೆ ಅಂತ ಹೇಳಿಕೊಳ್ಳುವಾಗ ತಮ್ಮೆಲ್ಲರ ಮೇಲಿನ ಬಿಂಬಗಳನ್ನೆಲ್ಲ ಯೋಚನೆ ಮಾಡಿಕೊಳ್ಳುತ್ತಾರೆ, ನೇರ ಅಲ್ಲ. ಹೀಗೆ ಮೂರು ಹಂತಗಳ ಉಪಾಸನೆಯ ಮುಖಗಳು. ಅದನ್ನು ಅತ್ಯಂತ ಎತ್ತರದಲ್ಲಿ ಲಕ್ಷ್ಮೀಪತಿಯಾಗಿ, ಪತಿತ್ವೇನ ಶ್ರೇಯೋಪಾಸ್ಯ ಅಂತ, ಲಕ್ಷ್ಮಿ ತನ್ನ ಗಂಡ ಅಂತ, ಕೇವಲ ಒಂದು ಮುಖದ ಆರಾಧನೆ, ಗಂಡನಲ್ಲದ ಮುಖದ ಆರಾಧನೆ ಇಲ್ಲ. ಉತ್ತಮವಾದ, ಅದನ್ನು ಯಾರಿಗೂ ಮಾಡಲಿಕ್ಕೆ ಆಗದ ಉಪಾಸನೆಯ ಮುಖ ಅದು. ಈ ಶಬ್ದ ಅಸಾಧಾರಣವಾದದ್ದು ಹೇಳಿದೆ. ಈ ನಾಮ ಬೇರೆ ಯಾರಿಗೂ ಕೊಡಲಿಕ್ಕೆ ಬರುವುದಿಲ್ಲ ಅಂತ. ಸಾಮಾನ್ಯವಾಗಿ ಈಗ ಭೂಪತಿ ಅಂತೇವೆ ನಾವು, ನಮ್ಮ ನೆಲೆಯಲ್ಲಿ ಭೂಪತಿ ಅಂದ ತಕ್ಷಣ ನಮಗೆ ರಾಜನದ್ದೇ ನೆನಪಾಗುವುದು. ಅಂದರೆ ರೂಢಿಯಲ್ಲಿ ಅಂತ ಹೇಳುವ, ಭೂಪ ಕೇಳೆಂದ ಅಂತ ಹೇಳುವಲ್ಲಿ ಅಲ್ಲ, ಪ್ರಯೋಗ ಮಾಡಿದ್ದೆಲ್ಲ ನೋಡಿಕೊಂಡ್ರೆ ಭೂಪತಿ ಅಂದರೆ ಅರಸ ಅಂತ ಅರ್ಥ. ಇವತ್ತು ಅರಸೊತ್ತಿಗೆಯ ಕತೆ ಮುಗಿದಿದ್ರು, ಶಬ್ದದ ನಡೆ ಮಾತ್ರ ಮುಗ್ದೋಗಲಿಲ್ಲ. ಭೂಪ ಅಂತೇಳಿ ಭೂಪತಿ ಅಂದರೆ ಅರಸ ಅಂತ, ರೂಢಿ ಅಂತ ನಾವು ಮಾತಾಡ್ತೇವೆ. ರೂಢಿಗಿಂತಲೂ ಯೋಗವೂ ಉಂಟು ಅದರಲ್ಲಿ ಸ್ವಲ್ಪ ನೋಡಿದರೆ. ಯಾಕೆ, ಅವನು ಭೂ ಅಂದರೆ ನೆಲ, ಅದಕ್ಕೆ ಪತಿ ಒಡೆಯ, ಯಾವುದೋ ಒಂದು ರಾಜ್ಯ, ಯಾವುದೋ ಒಂದು ಸೀಮೆ, ಯಾವುದೋ ಒಂದು ನೆಲದ ಒಡೆಯ. ನಮಗೆ ಭೂ ಎನ್ನುವ ಲೆಕ್ಕದಲ್ಲಿ ಅಖಂಡವಾದ ಒಂದು ವಿಶ್ವವೋ ಭೂಲೋಕವೋ ನೆನಪಿಗೆ ಬಂದರೂ ನಾವು ಅದನ್ನು ಸಂಕೋಚ ಮಾಡ್ತೇವೆ ಕೂಡಲೇ. ಭೂ ಶಬ್ದದಿಂದ ಯಾವುದೋ ಒಂದು ಪ್ರಾಂತ್ಯ ತಗೊಳ್ತೇವೆ, ಅಯೋಧ್ಯೆಯ ಅರಸ, ಮಥುರೆಯ ದೊರೆ, ಎಲ್ಲಿ ಒಂದು ಸಣ್ಣ ತುಂಡು ಮಾಡಿಬಿಡ್ತೇವೆ ಅದನ್ನು, ಗಾಂಧಾರದ ಅರಸ ಅಂತ ಮಾಡಿ. ಅಂದರೆ ಸಣ್ಣದಾಯ್ತು ನೋಡಿ, ಭೂಪತಿಯಲ್ಲಿ ಯೋಗ ಮಾಡಿದೆವು ಅರ್ಥ ಕೂಡಿಸಲಿಕ್ಕೆ, ಆದರೆ ಅದರಲ್ಲಿ ತುಂಬ ಸಂಕೋಚ ಮಾಡಿದೆ. ಅದರಲ್ಲಿ ಶಾಶ್ವತ ಕಾಲದ ಪತಿತ್ವ ಇಲ್ಲ ಅವನಲ್ಲಿ, ಸ್ವಲ್ಪ ಸಮಯ ಮಾತ್ರ. ಅಂದರೆ ಇದು ಅಲಂಕಾರ, ಭೂ ಎನ್ನುವುದು ಸ್ತ್ರೀ, ಅಂದರೆ ನೆಲವನ್ನು ಸ್ತ್ರೀ ಅಂತ ಮಾಡಿದ್ದಾನೆ. ದೇಶವನ್ನು, ನೆಲವನ್ನು ಸ್ತ್ರೀ ಅಂತ ಮಾಡಿದ್ದು ಎಲ್ಲ ಸಂಸ್ಕೃತಿಯಲ್ಲಿ. ಒಂದು ದೇಶ ಬಿಟ್ಟರೆ, ಒಂದು ದೇಶ ಮಾತ್ರ ತನ್ನ ದೇಶವನ್ನು ಫಾದರ್ಲ್ಯಾಂಡ್ ಕರೀತದೆ, ಮದರ್ಲ್ಯಾಂಡ್ ಹೇಳುವುದಿಲ್ಲ. ಮತ್ತು ಎಲ್ಲ ದೇಶಗಳು ಸಹ ನೆಲವನ್ನು ಹೆಣ್ಣಿನಲ್ಲಿಯೇ, ಹೆಣ್ಣಿನ ಚಿಂತನೆಯಲ್ಲೇ ಮಾಡಿಬಿಟ್ಟಿವೆ. ಅದರಿಂದ ಭಾರತವನ್ನು ಮಾತೆ ಅಂತಾರೆ, ಅದರಲ್ಲಿ ಕರ್ನಾಟಕ ತನು ಜಾತೆ ಅಂತಾರೆ, ಭಾರತದ ಮಗಳು ಅಂತ ಮಾಡ್ತಾರೆ, ರಾಜ್ಯಗಳು ಮಗಳು ಅಂತ. ಇದನ್ನು ಅಲಂಕಾರಿಕವಾದದ್ದು ಅಂದರೆ ಆರ್ಥಿಕ ಅಲ್ಲ, ಯೋಗ ಅಲ್ಲ, ಇನ್ನೂ ಲಕ್ಷಣ ಅಲ್ಲ. ನೋಡಿ ಎಷ್ಟು ಕಷ್ಟ ನೋಡಿ ಶಬ್ದಕ್ಕೆ. ಅಂದರೆ ಒಬ್ಬ ಅರಸನಿಗೆ ನೆಲದೊಡೆಯ ಅಂತ ಹೇಳಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಭೂಪತಿ ಹೇಳಬೇಕಾದ್ರೆ ಪತಿಯಾಗಿ ಶಬ್ದ ಆಗಬೇಕಾದ್ರೆ, ಇಲ್ಲ ಪತಿ ಹಾಕ್ಲಿಕ್ಕೆ ಆಗೋದಿಲ್ಲ. ಪತಿ ಅಂದರೆ ಗಂಡ, ಗಂಡ ಎನ್ನುವ ಶುದ್ಧವಾದ ಅರ್ಥವನ್ನು ಕೂಡಿಸಬೇಕಾದ್ರೆ ಭೂ ಎನ್ನುವುದನ್ನು ಹೆಣ್ಣು ಮಾಡಬೇಕು. ಅದೊಂದು ಸಣ್ಣ ಹೆಣ್ಣು, ನೆಲ, ನೆಲವನ್ನು ಹೆಣ್ಣುವಾಗಿ ಯೋಚಿಸಿಕೊಂಡು ಜಡವಾದದ್ದು ಮಣ್ಣು. ಆದ್ದರಿಂದ ಪಾರ್ಥಿವ ಪೃಥ್ವೀಪತಿ ಅಂತ ಕರೆಯುವುದು ಉಂಟು, ಇಲ್ಲ ಅಲ್ಲ. ಹಾಗೆ ಅಂತಹ ಮಣ್ಣಿನ ಒಡೆಯನ ಇದು ನೋಡಿ, ಯೋಗ ರೂಢಿ, ವಿದ್ವದ್ ರೂಢಿ. ನಾವೆಲ್ಲಿಯಾದರೂ ಭೂಪತಿ ಹೇಳಿ ವಿದ್ವಾಂಸರೆಲ್ಲ ರಾಜನನ್ನು ಕರೀತಾರೆ ಅಂದರೆ, ವಿದ್ವಾಂಸರಲ್ಲೆಲ್ಲ ಭೂಪತಿತ್ವೆಮ್ಮೆ ದಾಪಯ ದಾಪಯ ಹೇಳಿಕೊಂಡು ಭೂಪತಿ ಹೇಳೋದು ಭೂವರಾಹನನ್ನು. ನೀವು ವಿದ್ವಜ್ಜನರ ಹತ್ರ ಕೇಳಿದರೆ ಮಹಾಯೋಗ, ಇಲ್ಲಿ ಮಹಾಯೋಗ ಅಂದರೆ ಪೂರಾ ಭೂವನ್ನು ಇಟ್ಟುಕೊಂಡು ಪೂರಾ ಪತಿತ್ವ ಧರ್ಮವನ್ನು ಇಟ್ಟುಕೊಂಡ್ರೆ ಇದು ಮಹಾಯೋಗಗಳು, ಪೂರಾ ಯೋಗ, ಎಲ್ಲ ನೆಲದ ಒಡೆತನ, ಎಲ್ಲ ನೆಲ, ಅದು ದೇವರಿಗೆ ಮಾತ್ರ ಆಗಿದೆ. ಭೂಲೋಕ ಪೂರ್ತಿ ಮಾಡಿದರೆ ಅಗ್ನಿ ಪ್ರತೀಕ ಆಗತ್ತೆ. ಇದು ಭೂಲೋಕ ಮಾತ್ರ ಅಲ್ಲ, ಭೂ ಅಂದರೆ ಭೂಸ್ಥಾನ, ಅದರ ಅಂತರಿಕ್ಷ ಸ್ಥಾನ, ಅಧಸ್ಥಾನ ಎಲ್ಲ ಇಟ್ಕೊಳ್ತೇವೆ ನಾವು. ಭೂ ಅಂದರೆ ಇಡೀ ಪ್ರಪಂಚ ಆಗತ್ತೆ, ಆಗ ಇಡೀ ಭೂಗೋಳ ಆಗತ್ತೆ. ಹೀಗೆ ಅರ್ಥ ಮಾಡಿಕೊಂಡಾಗ ಅದ್ಭುತವಾಗಿರ್ತದೆ. ಅಂದರೆ ಮಹಾಯೋಗ ವಿದ್ವದ್ ರೂಢಿ ಎಲ್ಲ ಲೆಕ್ಕ ಹಾಕಿದರೆ ರಾಜನನ್ನು ಮಾತಾಡಿಸುವವರಿಲ್ಲ, ಅವರಿಗೆಲ್ಲ ಭೂವರಾಹ ಭಗವಂತ ಅದೆಲ್ಲ ಅರ್ಥ ಆಗುತ್ತೆ. ನೆಲ ಹೊತ್ತವನು ಭೂಪತಿ ಆಗ್ಬೋದು, ಮತ್ತು ಅವನಿಗಿಂತಲೂ ಮಿಗಿಲಾದ ನಾರಾಯಣ ಆಗ್ಬೋದು. ಹಾಗೆ ಶಬ್ದಗಳು, ಭೂಪತಿ ಎನ್ನುವುದು ಅರಸನಿಗೂ ಬರ್ತದೆ, ತುಂಡರಸನಿಗೂ ಸೇರ್ತದೆ, ನಮಗೂ ಕರಿಬೋದು ಕೊನೆಗೆ. ನೆಲ ಉಂಟು ಅಂದಾದರೆ ಭೂಪತಿ ಅಂತ ಯಾಕೆ ಆಗಬಾರ್ದು? ಹಾಗಾಗಿ ಲಕ್ಷ್ಮೀಪತಿ ಎನ್ನುವುದು ಹಾಗಾಗುವುದಿಲ್ಲ. ನಾನು ಹೇಳಿದಾಗೆ ನೀವದನ್ನು ರೂಢಿ ಮಾಡಿದರೂ ನಾರಾಯಣನೇ, ಯೋಗ ಮಾಡಿದರೂ ನಾರಾಯಣನೇ,
ವಿದ್ವದ್ರೊಟ್ಟಿಗೆ ಹೇಳಿದರು ನಾರಾಯಣನೇ, ಮಹಾಯೋಗ ಮಾಡಿದ ನಾರಾಯಣನೇ. ಎಷ್ಟು ಬಗೆಯಿಂದ ಶಬ್ದದ ಚಿಂತನೆ ಮಾಡಿದರು. ಲಕ್ಷಣವಾಗಿ ಉಳ್ಳ ಮಹಿಳೆಯ ಗಂಡನಾಗಿ ನಿಂತವನು ಅಂತ ಒಂದೊಮ್ಮೆ ಹೊಡೆದಾಡಿಕೊಂಡು ಅರ್ಥ ಮಾಡಲಿಕ್ಕೆ ಹೋದರು ನಾರಾಯಣನೇ. ಶ್ರೀಮಂತ ಹೇಳುವಾಗ ಯಾರು ಶ್ರೀಮಂತ? ಧನವಂತ, ದುಡ್ಡಿದ್ದವ. ಯಾರು ದುಡ್ಡಿದ್ದವ? ನಮಗಿಂತ ಹೆಚ್ಚು ದುಡ್ಡು ಧನ ದರಿದ್ರನಲ್ಲಿ ಉಂಟು, ಭಿಕ್ಷುಕನಲ್ಲಿ ಉಂಟು. ಅವನು ಚಾಪೆ ಅಡಿಯಲ್ಲಿ ಹಾಕಿ ತೋರಿಸ್ತಾನೆ ಎಷ್ಟೆಲ್ಲ ಮಾಡಿಟ್ಟಿದ್ದೇನೆ ನೋಡು ಅಂತ. ಸಾಯುವಾಗ ಅವನಿಗೆ 5 ಶವ ಸಂಸ್ಕಾರ ಮಾಡುವಷ್ಟು ಇರ್ತದೆ, ಒಂದಲ್ಲ 5 ಮಾಡುವಷ್ಟು ಇರ್ತದೆ ರಾಶಿ ಅವನು ಹಾಕ್ಕೊಂಡದ್ದು ನೋಡಿದರೆ. ಖರ್ಚೇ ಇಲ್ಲ. ಹಾಗಾದರೆ ಧನವಂತ ಯಾರು? ಯೋಗ ರೂಢಿ ಎಲ್ಲ ಮಾಡಿದರೆ ಶ್ರೀಮಂತ ಯಾರು? ಯಾರನ್ನು ಹೇಳುವ? ಇದೆಲ್ಲ ಶಬ್ದಗಳು, ಅಸಾಧಾರಣವಾದ ನಾಮ ಆಗುವುದಿಲ್ಲ. ಲಕ್ಷ್ಮೀಪತಿ ಮಾತ್ರ ನಾರಾಯಣನನ್ನು ಎಕ್ಸ್ಕ್ಲೂಸಿವ್ ಅಂತೀವಿ, ಕೇವಲ ಭಗವಂತನನ್ನು ಮಾತ್ರವೇ ಮಾತಾಡಿಸುವ ಸ್ವಚ್ಛವಾದ ಸುಂದರವಾದ ನಿರಾಳವಾದ ಯಾವುದೇ ಕಾಂಪ್ಲಿಕೇಟೆಡ್ ಸಂಕೀರ್ಣತೆ ಇಲ್ಲದ ದುಡಿತವುಳ್ಳ ಶಬ್ದದು ಲಕ್ಷ್ಮೀಪತಿ. ಮತ್ತು ಲಕ್ಷ್ಮೀ ಶಬ್ದಕ್ಕೆ ಕೋಶಾರ್ಥದಲ್ಲಿ ನೋಡಿಕೊಂಡು ಹೋದರೆ ಲಕ್ಷ್ಮೀ ಸಂಪತ್ತಿ ಶೋಭಯೋ ಅಂತ, ಸಂಪತ್ತು ಅಂತ ಅರ್ಥ, ಶೋಭ ಅಂತ ಅರ್ಥ. ಇದು ಮೇದಿನಿ ಕೋಶ. ಇನ್ನೂ ಅರ್ಥ ತುಂಬ ಕೊಡ್ತಾರೆ, ಅದ್ಯೋಷ ಪದ್ಮಾಯಾಮ್ ಅಂತ ಹೇಳಿಕೊಂಡು ತುಂಬ ಅರ್ಥ ಹೇಳ್ತಾರೆ. ಪ್ರಧಾನವಾದ ಎರಡು ಅರ್ಥ. ಸಂಪತ್ತನ್ನು ಲಕ್ಷ್ಮಿ ಅಂತ ಕರೀತಾರೆ. ಸಂಪತ್ತಿನ ಒಡೆಯ ಅಂತ ಮಾಡಿದರೆ ಯಾವ ಸಂಪತ್ತು? ಇದು ಮತ್ತೆ ಸಿಕ್ಕಿಬಿಡ್ತದೆ. ಯಾವ ಸಂಪತ್ತಿನ ಪತಿಯಿಂದ ಒಡೆಯ ಅಂತ ಇಟ್ಟುಕೊಂಡ್ರೆ ಪತಿ ಎನ್ನುವುದು ಏನು ಒಡೆತನ? ಗಂಡನಾಗಿಯೂ ಒಡೆತನ ಎನ್ನುವುದು ಸಾಮಾನ್ಯ ಶಬ್ದ. ಗಂಡನಾಗಿಯೂ ಒಡೆಯನಾಗಬಹುದು, ರಕ್ಷಕನಾಗಿಯೂ ಒಡೆಯನಾಗಬಹುದು, ಊಟ ಕೊಡುವ ಮೂಲಕವೂ ಒಡೆಯನಾಗ್ಬೋದು ಅನ್ನದಾತ ಅಂತ, ವಿದ್ಯೆ ಕೊಡುವ ಮೂಲಕವೂ ಒಡೆಯನಾಗ್ಬೋದು ಗುರುತ್ವೇನ, ಬಂಧುವಾಗಿಯೂ ಒಡೆಯನಾಗ್ಬೋದು, ಹಿರಿಯನಾಗಿಯೂ ಒಡೆಯನಾಗ್ಬೋದು, ಹೆಣ್ಣು ಕೊಟ್ಟು ಮಾವನಾಗಿಯೂ ಒಡೆಯನ ಅನಿಸಿಕೊಳ್ಬೋದು. ಅವನು ಕುಣಿಸ್ತಾ ಇದ್ದರೆ ಮತ್ತೆ ಹೆಣ್ಣು ಕೊಟ್ಟಿದ್ದೇನಲ್ಲ ಹೇಳ್ಕೊಳ್ತಾ ಇರ್ತಾನೆ, ಇಲ್ಲಾದರೂ ಗಲಾಟೆ ಮಾಡಿ ನಾನು ಹೇಳಿಕೊಡ್ತೇನೆ. ಹೀಗೆಲ್ಲ ಇದ್ದಿರ್ತದೆ, ಪಿತೂರಿ ಮಾಡುವ ಮಾವಂದಿರು ಇರ್ಬೋದು. ಹೀಗೆ ಯಾವ ನೆಲೆಯಲ್ಲಿಯೂ ನಾವು ಒಡೆತನವನ್ನು ನೋಡಲಿಕ್ಕೆ ಬರುತ್ತೆ. ಬ್ಲ್ಯಾಕ್ಮೇಲ್ ಮಾಡಿಯೂ ಮಾಡಬಹುದು, ಹಿಂಸೆ ಮಾಡಿಯೂ ದರೋಡೆ ಮಾಡಿಯೂ ಒಡೆತನವನ್ನು ಯಾಕೆ ನೋಡಬಾರದು? ಬಲಾತ್ಕಾರದಿಂದಲೂ ಒಡೆತನ ಮಾಡಲಿಕ್ಕೆ ಬರುತ್ತೆ. ಆದರೆ ಎಂಥ ಒಡೆತನ? ಸ್ವಚ್ಛವಾದ ಗೌರವಯುತವಾದ ಒಡೆತನ. ಯಾವ ಸಂಪತ್ತಿಗೆ? ಸಂಪತ್ತಿನ ಒಡೆತನ ಅಂತ ಭಗವಂತನನ್ನು ನಾವೀಗ ಅಸಾಧಾರಣ ಅಲ್ಲ, ಇದು ಗುಣವಾಚಕವಾಗಿ ನೋಡಿಕೊಂಡು ಲಕ್ಷ್ಮೀಪತಿ ಅಂದಾಗ ಲಕ್ಷ್ಮೀ ಅಂದರೆ ಸಂಪತ್ತು, ಸಂಪತ್ತಿನ ಅಧಿದೇವತೆಯಾಗಿ ಸಂಪತ್ತು ಅಂತ ಅರ್ಥ. ಸಂಪತ್ತಿಗೂ ಲಕ್ಷ್ಮೀ ಅಂತ ಯಾಕೆ ಕರೀತಾರೆ ಕೇಳಿದರೆ, ಅಲ್ಲಿ ಲಕ್ಷ್ಮೀ ಇದ್ದಾಳೆ. ಲಕ್ಷ್ಮಿ ಎನ್ನುವವಳು ನಾರಾಯಣನ ಮಡದಿ ಅಭಿಮಾನಿಯಾಗಿ ನಿಂತಿರತಕ್ಕ ದ್ರವ್ಯವು ಸಂಪತ್ತು. ಅದು ಏನಿಟ್ಕೊಳ್ಳಿ, ಇನ್ನೇನು ಹೇಳಲಿಲ್ಲ. ಲಕ್ಷ್ಮಿ ಅಭಿಮನ್ಯಮಾನವಾದ ಸಂಪತ್ತು ಯಾವುದು? ಧನ ಕನಕಾದಿಗಳು ಆಯ್ದಿಟ್ಕೊಳ್ಳಿ, ಚಿನ್ನ ಬೆಳ್ಳಿ ಆಭರಣಾದಿಗಳು ಆಯಿತು, ಅದು ಸಂಪತ್ತು ಹೇಳಿ. ವಿದ್ಯೆ ಆಯಿತು, ಅದು ಸಂಪತ್ತು. ಕೀರ್ತಿ ಆಯಿತು, ಆರೋಗ್ಯ ಆಯಿತು, ಸಂತಾನ ಆಯಿತು, ಯಾವುದಲ್ಲ? ಈ ಎಲ್ಲ ಸಂಪತ್ತುಗಳಿಗೂ ಅದು ಸಂಪತ್ತು ಆಗಿದ್ದರೆ ಆ ಎಲ್ಲ ಸಂಪತ್ತುಗಳಿಗೆ ಅಧಿದೇವತೆ ಲಕ್ಷ್ಮಿಯೇ. ಆದ್ದರಿಂದ ಸಂಪತ್ತಿನ ಒಡೆಯ ಅಂತ ಮಾಡಿಕೊಂಡರೆ ಎಲ್ಲ ಸಂಪತ್ತುಗಳು ಲಕ್ಷ್ಮಿ ಅಭಿಮನ್ಯಮಾನವಾದದ್ದಕ್ಕೆಲ್ಲ ಒಡೆಯನಾಗಿ ಭಗವಂತ ನಮಗೆ ಸಿಗ್ತಾನೆ. ಆದರೆ ಲಕ್ಷ್ಮೀಪತಿ ಅನ್ನೋದು ಅದಕ್ಕೆ ನಾರಾಯಣಿಗೆ ಬಹಳ ವಿಶಾಲವಾದ ಅರ್ಥದಲ್ಲಿ ತಿಳ್ಕೊಳ್ತದೆ. ಅಸಾಧಾರಣವಾದ ಹೆಸರು, ಆದರೆ ಎಲ್ಲ ಸಾಧಾರಣವಾದ ಧರ್ಮಗಳನ್ನು ಹೇಳಿಬಿಡ್ತವೆ. ಎಲ್ಲ ಬಗೆಯ ಸಂಪತ್ತು ನಮ್ಮಲ್ಲಿ, ಅಂಗಾಂಗಗಳ ಸಂಪತ್ತು, ಸೌಂದರ್ಯ, ಪರಾಕ್ರಮ. ಅಂದರೆ ಒಬ್ಬ ಒಳ್ಳೆಯ ಕ್ಷತ್ರಿಯನಿಗಿರಬೇಕಾದ್ದು, ಒಳ್ಳೆಯ ಬ್ರಾಹ್ಮಣನಿಗಿರಬೇಕಾದ್ದು, ಒಳ್ಳೆಯ ವೈಶ್ಯನಿಗಿರಬೇಕಾದ್ದು, ಅವರಲ್ಲಿರತಕ್ಕಂಥ ಎಲ್ಲ ಗುಣಧರ್ಮಗಳು, ವಿಚಿತ್ರವಾದವುಗಳೆಲ್ಲ ಭಗವಂತನ ವಿಭೂತಿಗೆ ಪಾತ್ರವಾದವುಗಳು. ವಿಭೂತಿ ಅಂದರೆ ಲಕ್ಷ್ಮಿ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮಧೂರ್ಜಿತಮೇ ಮಮ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತೇನು ಕೃಷ್ಣ ಹೇಳಿದ. ಎಲ್ಲಿ ಎಲ್ಲಿ ನನ್ನವಳಿದ್ದಾಳೆ ಅಲ್ಲಿ ನಾನಿದ್ದೇನೆ ಅಂತ. ಇದು ಬೇರೆ ಅರ್ಥ ಕೊಟ್ಟದ್ದು ನಾನು ಗೀತೆ. ಯದ್ಯದ್ ವಿಭೂತಿ ಮತ್ಸ್, ವಿಭೂತಿ ಅಂದರೆ ಲಕ್ಷ್ಮಿ. ಎಲ್ಲಿ ಲಕ್ಷ್ಮಿ ಉಂಟ ಅಲ್ಲಿ ನಾನಿದ್ದೇನೆ ಹೇಳಬೇಕಾಗಿಲ್ಲ ಕೃಷ್ಣ ಇದನ್ನು. ಯಾಕೆ ಅಂದರೆ ಅದು ಮಾಮೂಲಿ. ಹೇಗೆ ಮಾಮೂಲಿ ಅಂದರೆ, ನಾರಾಯಣನ ಬಿಡದವಳು ಲಕ್ಷ್ಮಿ, ಆದ್ದರಿಂದ ಲಕ್ಷ್ಮಿ ಇದ್ದಲ್ಲಿ ನಾರಾಯಣ ಇದ್ದಾಳೆ ಅನ್ನೋದು ಸಮವ್ಯಾಪ್ತಿ. ಅದು ನಾರಾಯಣನ ಬಿಟ್ಟಿಲ್ಲದಾಳದವಳು ಲಕ್ಷ್ಮಿ ಅನಪಗಾಮಿನೀಂ ಆಗಿಬಿಟ್ರೆ, ನಾರಾಯಣನ ಬಿಟ್ಟಿರುವುದಿಲ್ಲ ಅಂದರೆ ಏನರ್ಥ ಆಯಿತು? ಲಕ್ಷ್ಮಿ ಇದ್ದಲ್ಲಿ ನಾರಾಯಣ ಇದ್ದಾನೆ ಅನ್ನೋದು ಖಾತ್ರಿ ಆಯಿತು. ಇದು ಸಮವ್ಯಾಪ್ತಿಗೆ ಸುಲಭವಾದ ಒಂದು ವಸ್ತು ಆಯಿತು. ಅದರಿಂದ ಯದ್ಯದ ವಿಭೂತಿ ಮತ್ಸ್, ಎಲ್ಲಿ ಎಲ್ಲಿ ಲಕ್ಷ್ಮಿ ಇರತಕ್ಕ ಸಂಗತಿ ನಿಮಗೆ ಕಾಣುತ್ತೆ ಅದು ಇದು
ನವಂಸಲಿಂಗದಲ್ಲಿ ಹೇಳಿದ್ದು ಎಲ್ಲವನ್ನು ಇಟ್ಟುಕೊಳ್ಳಿಕ್ಕೆ ಸಾಮಾನ್ಯ ನವಂಸಕಂ ಅಂತ. ಯದ್ಯದ್ ವಿಭೂತಿ ಮತ್ಸ್ ಧನಂ ಆಗ್ಬೋದು, ಕೀರ್ತಿ ಆಗ್ಬೋದು, ಸ್ತ್ರೀಲಿಂಗದಲ್ಲಿ ಮಾಡಿದರೆ ವಿದ್ಯಾ ಮಾಡ್ಬೋದು, ಜ್ಞಾನಂ ಮಾಡ್ಬೋದು ನವಂಸಲಿಂಗದಲ್ಲಿ ಮಾಡಿದರೆ, ಅಥವಾ ಪುಲ್ಲಿಂಗದಲ್ಲಿ ಮಾಡಿದರೆ ಇತರ ವಸ್ತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಎಲ್ಲವು ಹೀಗೆ ವಾಕ್ ಶ್ರೀ ಇದೆಲ್ಲ ಇಟ್ಕೊಂಡು ಹೇಳ್ತಾರೆ ಅವರು. ಎಲ್ಲ ವಸ್ತುಗಳು ಅಂಗಾಂಗಗಳ ಸೌಷ್ಠವ, ಮಾತು, ಸೌಂದರ್ಯ, ಔದಾರ್ಯ, ದಾನಶೀಲತೆ, ಸತ್ಯ, ಆರ್ಚವ, ಪ್ರಾಮಾಣಿಕತೆ, ಎಲ್ಲ ಧರ್ಮ ಇಟ್ಕೊಳ್ಳಿ, ಯಾವುದೆಲ್ಲ ಉಂಟು ಹೇಳಿ ಲೆಕ್ಕ ಹಾಕಲಿ ಮುಗಿಯುವುದಿಲ್ಲ. ಎಲ್ಲವೂ ವಿಭೂತಿ ಮತ್ಸ್, ಅದರಲ್ಲಿ ಭಗವಂತ ಇದ್ದಾನೆ. ಎದ್ದದ್ದು ವಿಭೂತಿ ಮತ್ಸತ್ವಂ ಶ್ರೀಮಧೂರ್ಜಿತಮೇವ ತತ್ತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವ. ತೇಜಶಬ್ದಕ್ಕೂ ತೇಜಶ್ರೀ ಹಿಂದಲೇ ಅರ್ಥ ಇದೆ ಇನ್ನೊಂದು ಕಡೆಯಲ್ಲಿ. ಆದ್ದರಿಂದ ಲಕ್ಷ್ಮೀ ಅಂಶದಲ್ಲಿ ಹುಟ್ಟಿದ್ದರಲ್ಲಿ ನಾನು ಸೇರಿಕೊಂಡಿದ್ದೇನೆ ಅಂತ ದೇವರು ಹೇಳ್ತಾನೆ. ನನ್ನ ಅಂಶಗಳು, ಅಂಶ ಅಂದರೆ ಹಿಂದೆ ಹೇಳಿದ್ದೇನೆ, ಅಂಶ ಅಂದರೆ ಕಾಲುವಾಸಿಗೆ ಅಂಶ ಅಂತ ಹೇಳ್ತಾರೆ ಅಂತ, ಪಾದ ಮಾತ್ರಕ್ಕೆ ಅಂಶ ಅಂತ. ಕಲೆ ಅದರದಕ್ಕಿಂತಲೂ ಸಣ್ಣದು, ಫ್ರ್ಯಾಕ್ಷನ್, ಒಂದು 16 ಅಂತಾರೆ. 16 ಒಂದು ಅಂಶಕ್ಕೆ ಕಲೆ ಅಂತ, 4 ಒಂದು ಅಂಶಕ್ಕೆ ಅಂಶ ಅಂತ, ವಿಭೂತಿಗೆ 100 ಒಂದು ಅಂಶಕ್ಕೆ ಅಂತ ಹಿಂದೆ ಹೇಳಿತ್ತು. ಈಗ ಇಲ್ಲಿ ತೇಜೋಂಶ ಸಂಭವ ಎನ್ನುವಲ್ಲಿ ಅಂಶ ಶಬ್ದ ಬಂದದ್ರಿಂದ ವಿಭೂತಿ ಶಬ್ದವನ್ನು ಲಕ್ಷ್ಮೀ ಪರವಾಗಿ ಚಿಂತನೆ ಮಾಡಿಸಿದ್ದೆ. ಈಗ ತುಂಬ ಸುಂದರವಾದ ಗೆರೆ ಇದು ಕೃಷ್ಣನ ಸ್ಟೇಟ್ಮೆಂಟ್. ಎಲ್ಲಿ ನನ್ನವಳಿದ್ದಾಳೆ ಅಲ್ಲಿ ನಾನಿದ್ದೆ. ಆದರೆ ಲಕ್ಷ್ಮೀಪತಿ ಎನ್ನುವುದೀಗ ಎಲ್ಲಿ ಎಲ್ಲ ಲಕ್ಷ್ಮಿಯ ಅಭಿಮನ್ಯಮಾನವಾದ ಪದಾರ್ಥಗಳು ಲೋಕದಲ್ಲಿ ಕಾಣುತ್ತವೋ ಅದು ಎಲ್ಲದರ ಕೊಡುವವ, ಅದರ ಒಡೆತನ, ಅದನ್ನು ರೂಢಿಸಿಕೊಳ್ಳುವವ ಒಂದು ದೇವರೇ ಎನ್ನುವ ಅರ್ಥದಲ್ಲಿ ಲಕ್ಷ್ಮೀಪತಿ ಅಂತಾರೆ. ಅದರಿಂದ ಸಂಪತ್ ಶಬ್ದವನ್ನು ಪ್ರಯೋಗ ಮಾಡಿದ್ದಕ್ಕೋಸ್ಕರ ಸಂಪತ್ ಶಬ್ದದಿಂದ ಅಭಿಮಾನಿಯನ್ನು ಎತ್ತಿಕೊಳ್ಳಲಿಕ್ಕೆ ಬರುತ್ತೆ, ಅಭಿಮಾನಿಯ ಕಥೆಯಿಂದ ಸಂಪತ್ತುಗಳನ್ನು ತರಲಿಕ್ಕೆ ಆಗುತ್ತೆ. ಹೀಗೆ ಬಹಳ ಚೆನ್ನಾಗಿ ನಾವು ಸಾಮಾನ್ಯ ಅರ್ಥ ಅಂತ ಮಾಡಿಕೊಂಡ್ರು, ಯೋಗಾರ್ಥ ಅಂತ ಇಟ್ಟುಕೊಂಡು ಲಕ್ಷ್ಮೀ ಅಂದರೆ ಸಂಪತ್ತು ಅಂತ ಮಾಡಿಕೊಂಡ್ರು, ಎಲ್ಲ ಸ್ವತ್ತುಗಳು ಲಕ್ಷ್ಮೀಪತಿಯಾಗಿ ನಮಗೆ ಉಪಾಸನೆಗೆ ಸಿಗ್ತವೆ. ಲಕ್ಷ್ಮೀಪತಿಯಲ್ಲಿ ಮತ್ತೊಂದು ಧಾತ್ವಾರ್ಥದಲ್ಲಿ ಲಕ್ಷ ದರ್ಶನ ಅಂಕನೆಯೋಹೋ ಅಂತ ಧಾತು, ಪ್ರತಿ ಶಬ್ದ ಹಾಗೇ ಇರಲಿ, ಪಾತಿ ಇತಿ ಪತಿ ಇಂತ ಸುಲಭ ಅದು. ಲಕ್ಷ್ಮೀಪತಿ ಅಂದರೆ ಲಕ್ಷಣವಾಗಿದ್ದಾನೆ, ಚೆನ್ನಾಗಿ ನೋಡಿಕೊಳ್ತಾನೆ, ಲಕ್ಷಣವಾಗಿ ನೋಡುತ್ತ ಲಕ್ಷ್ಮೀ ಲಕ್ಷತಿ ಅಥವಾ ಲಕ್ಷತೆ ಲಕ್ಷಯತಿ, ಚೆನ್ನಾಗಿ ನೋಡ್ತಾನೆ ದೇವರು ಅಂತ. ಮತ್ತು ಪಾತಿಶ್ಯ ಸಾಕ್ಷಿ ದೇವರು, ನಾವು ಹೇಳೋದುಂಟು ದೇವರು ನೋಡಿಕೊಳ್ಳುತ್ತಾನೆ, ಆದರೆ ಎಲ್ಲಿ ನನ್ನನ್ನು ನೋಡ್ತಾನೆ ಅಂತ. ನೋಡಿಕೊಳ್ಳುವುದು ಬೇರೆ, ನೋಡುವುದು ಬೇರೆ. ರಾಜ ದೇಶವನ್ನು ನೋಡಿಕೊಳ್ಳುತ್ತಾನೆ, ಆದರೆ ದೇಶದ ಜನರನ್ನು ನೋಡುವುದಿಲ್ಲವ. ಎಲ್ಲ 4 ನೋಡ್ತಾನೆ, ದಿನ ಎಲ್ಲಿ ನೋಡ್ತಾನೆ. ಇವ ಎಲ್ಲ ಕಡೆಯಲ್ಲಿದ್ದು ಎಲ್ಲರನ್ನು ನೋಡಿಕೊಂಡೇ ರಕ್ಷಣೆ ಮಾಡ್ತಾನೆ ಇವ. ಅವನೊಳಗಿದ್ದುಕೊಂಡವನನ್ನು ನೋಡಿಕೊಂಡೇ ರಕ್ಷಣೆ ಮಾಡ್ತಾನೆ, ಅವನ ಸುತ್ತಮುತ್ತಲಿದ್ದುಕೊಂಡು ನೋಡಿಕೊಂಡೇ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಲಕ್ಷ್ಮೀಪತಿ ಶಬ್ದಕ್ಕೆ ಅರ್ಥ ದೇವರು ನೋಡ್ತಾ ನೋಡ್ತಾ ಸಾಕ್ಷಿಯಾಗಿದ್ದುಕೊಂಡು, ದೊಡ್ಡ ಸಾಕ್ಷಿ ದೇವರು. ಆದ್ದರಿಂದ ರಕ್ಷಣೆ ಮಾಡಬೇಕೋ ಬೇಡವೋ, ಎಷ್ಟು ಪರ್ಸೆಂಟ್ ರಕ್ಷಣೆ ಮಾಡಬೇಕು, ಎಲ್ಲ ಅವನ ನೋಡುವಿಕೆಯಲ್ಲಿಗೆ ಬಿಟ್ಟದ್ದು. ನಾವು ನಮ್ಮನ್ನು ಅವನು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರೋದು, ನೋಡೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಎಷ್ಟು ತಪ್ಪು ಮಾಡಿದ, ಎಷ್ಟು ಸರಿ ಮಾಡಿದ, ಎಷ್ಟು ಮೋಸ ಮಾಡಿದ, ಎಷ್ಟು ತಪ್ಪಿಸಿಕೊಂಡ, ನೋಡ್ತಾ ಇದ್ದಾನೆ ಅವನು ಸಾಕ್ಷಿ. ನಾವು ದೇವರಿಗೆ ಮೋಸ ಮಾಡಿಕೊಂಡು ಕೆಲಸ ಮಾಡಲಿಕ್ಕಾಗುತ್ತೆ? ಅದು ನಮ್ಮ ನಿರಂತರವಾದ ಇರುವಿಕೆಯಲ್ಲಿ ಭಗವಂತನ ಪರಿಪೂರ್ಣವಾದ ಸಾಕ್ಷಿತ್ವ ಇರಲಿಕ್ಕೆ ಹೋಗಿ ನಮ್ಮ ರಕ್ಷಣೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ದೇವರಿಂದ, ಅವನು ಸಾಕ್ಷಿ ಆದ್ದರಿಂದಲೇ. ರಾಜ ಆದರೆ ನೋಡದೇ ಇರೋದರಿಂದ ಒಂದೇ ಬಗೆ ನೋಡಿಕೊಳ್ಳುತ್ತಾನೆ, ನೋಡಬೇಕಾಗತ್ತೆ ಅವನಿಗೆ, ಮೋಸ ಮಾಡಿದರೂ ಗೊತ್ತಾಗೋದಿಲ್ಲ. ನಾರಾಯಣನಿಗಾಗಲ್ಲ, ಅವನು ನೋಡಿಯೇ ರಕ್ಷಣೆ ಮಾಡೋದರಿಂದ ಜನರಲ್ಲಿ ತಪ್ಪು ತಪ್ಪೇ ನೋಡುವಿಕೆ ಇರಲಿಕ್ಕೆ ಹೋಗಿ ಸಿಕ್ಕಿಬಿಡ್ತಾನೆ. ಅದನ್ನ ಲಕ್ಷ್ಮೀಪತಿಯಾಗಿಬಿಟ್ಟ ಭಗವಂತ ನೋಡ್ತಾ ರಕ್ಷಣೆ ಮಾಡ್ತಾನೆ ಎನ್ನುವುದು ದೇವರ ದೊಡ್ಡವಾಗಿರತಕ್ಕಂಥ ಗುಣ. ನೋಡ್ತಾ ನೋಡ್ತಾ ಪ್ರತಿಯೊಂದನನ್ನು ಸಾಕ್ಷಾತ್ಕರಿಸಿಕೊಂಡೇ, ಅಂದರೆ ಪರಂಪರೆಯ ಭಗವಂತನಿಗೆ ಜ್ಞಾನ ಅಲ್ಲ, ರಕ್ಷಕರಿಗೆ ಪರಂಪರೆಯ ಜ್ಞಾನ ಇರೋದು. ರಕ್ಷಣೆಯೋ ಶಿಕ್ಷೆಯೋ ಮಾಡಬೇಕಾದ್ರೆ ಯಾರೋ ಹೇಳಿರಬೇಕು, ಅವನು ಹೀಗೆ ತಪ್ಪು ಮಾಡಿದ, ಅವನು ಹೀಗೆ ಒಳ್ಳೆಯದು ಮಾಡಿದ ಅಂತ. ಅದನ್ನು ರಕ್ಷಣೆಯೂ ಶಿಕ್ಷೆಯೂ ಪರಂಪರಾಶ್ರಯದಿಂದ, ಪರಾಶ್ರಯದಿಂದ ಜ್ಞಾನ. ಸ್ವಯಂ ಅಲ್ಲ, ನೀನು ನೋಡಿದ್ಯಾ, ನಾವೇ ನೋಡಿದರೆ ಯಾರಿಗೋ ಶಿಕ್ಷೆ ಮಾಡಲಿಕ್ಕೋ ರಕ್ಷೆ ಮಾಡಲಿಕ್ಕೋ ಇನ್ನೊಬ್ಬರ ಹತ್ರ ಕೇಳಬೇಕಾಗಿಲ್ಲ, ನಮಗೆ ಡಾಕ್ಯುಮೆಂಟ್ಸ್ ಬೇಡ, ರಿಜಿಸ್ಟ್ರಿ ಬೇಡ. ಭಗವಂತ ಸಾಕ್ಷಾದೀಕ್ಷತೆ, ಅವನಾಗಿಯೇ. ಯಮನಿಗಾದರೂ ಚಿತ್ರಗುಪ್ತ ಬೇಕು ಒಬ್ಬ ಅಸಿಸ್ಟೆಂಟ್, ಅವನು ರಿಜಿಸ್ಟ್ರಿ ತೆಗಿಬೇಕು ಇವನೇನು ಮಾಡಿದ್ದಾನೆ ಏನು ಮಾಡಲಿಲ್ಲ ಅಂತ. ಶ್ರವಣ ಬ್ರಹ್ಮಪುತ್ರರಾದರೂ ಬೇಕು, ಅವರು ಶ್ರವಣರೊಂದೆಸರು, 12 ಜನ ಇದ್ದಾರೆ ಅವರು ಕೂತ್ಕೊಂಡು, ಬ್ರಹ್ಮದೇವರ ಮಕ್ಕಳು ಅವರಾದರೂ ಬೇಕು ಎವಿಡೆನ್ಸಿಗೆ. ನಾರಾಯಣನಿಗೆ ಯಾರು ಬೇಡ? ಇದು ಜಗತ್ತಿನ ಲೆಕ್ಕ, ಬ್ರಹ್ಮನ ಮಕ್ಕಳ ಲೆಕ್ಕ, ಅಲ್ಲಿ ಬಂದಿರತಕ್ಕ ಯಮನ ಪರಿಚಾರಕರ ಲೆಕ್ಕ. ದೇವರಿಗೆ ನೋಡಿ, ದೇವರು ಯಾರನ್ನು ಇಟ್ಕೊಳ್ಳಿಲ್ಲ.
ಕರ್ಕೊಂಡು ಬರಲಿಕ್ಕೆ ಜೀವನನ್ನು ಪ್ರಾಣನನ್ನು ಬಿಟ್ಟಿದ್ದಾನೆ ಅಷ್ಟೇ. ನೀನು ಕರ್ಕೊಂಡು ಬಾ ಸ ಏನಾನು ಬ್ರಹ್ಮ ಗಮಯತಿ ಅಂತ ಕರ್ಕೊಂಬರ್ಲಿಕ್ಕೆ ಅವನನ್ನು ಇಟ್ಟಿದ್ದಾನೆ. ಕರ್ಕೊಂಬಂದ್ರೂ ಮುಗಿದೈತಿ. ಹೀಗೆ ಬಹಳ ಸುಂದರವಾಗಿ ಪ್ರಾಣನ ಜೊತೆಯಲ್ಲಿ ನಿಂತು ಭಗವಂತ ಇಡೀ ಜಗತ್ತನ್ನು ವೀಕ್ಷಣೆ ಮಾಡ್ತಾ ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವ ಅರ್ಥ ಬಹಳ ಸುಂದರವಾದದ್ದು. ಆನಂತರ ಅಂಕನೇ ಒಂದು ಇನ್ನೊಂದು ಅರ್ಥ ಇದೆ. ಅಂಕನಂ ಲಕ್ಷ್ಮ ಅಂದರೆ ಅಂಕನ ಚಿಹ್ನೆ. ಎರಡೂ ಅರ್ಥದಲ್ಲಿ ಚಿಹ್ನೆಯ ಪ್ರಯೋಗ ಇದೆ. ಅಂಥವನನ್ನು ಪಾತಿ ಅಂತ. ಲಕ್ಷ್ಮೀಪತಿ ಅಂದರೆ ಭಗವಂತನ ಚಿಹ್ನೆಯನ್ನು ಹಾಕಿಕೊಂಡವನನ್ನು ಚೆನ್ನಾಗಿ ದೇವರು ನೋಡಿಕೊಳ್ಳುತ್ತಾನೆ ಅಂತ. ಉಳಿದವರನ್ನು ಪಾತಯತಿ ಅಂತ, ಬೀಳಿಸ್ತಾನೆ ಅಂತ. ಪಾತಯತಿ ಇತಿ ಪತಿಹಿ, ಪಾತಿ ಇತಿ ಪತಿಹಿ ಅಂತ. ಪತನಾತ್ ಅಂತ ಅದಕ್ಕೆ ಅರ್ಥ ಮೊದಲೇ ಹೇಳಿದೆ. ಎರಡು ಅರ್ಥ ಇದೆ ಅಂತ. ಬಾ ರಕ್ಷಣೆ ಅಂತಲೂ ಅರ್ಥ ಇದೆ, ಪತನ ಅಂತಲೂ ಅರ್ಥ ಇದೆ ಅಂತ. ಭಗವಂತನ ಚಿಹ್ನೆ ಇದು ಪಂಚ ಸಂಸ್ಕಾರದಲ್ಲಿ ಸೇರಿತ್ತು. ಅಂಕನ ಎಲ್ಲ ವಿಶೇಷವಾಗಿ ತಾಪ ಪುಂಡ್ರಂಚ ಅಂತ ಭಗವಂತನ ಪಾದಧೂಳಿಯನ್ನು ಹಚ್ಚಿಕೊಳ್ಳಬೇಕು. ಅದರ ಹಳದಿಯ ಅದರ ಬಿಳಿಯ ಧರ್ಮಗಳೆಲ್ಲ ಬಂದದ್ದು ಶ್ವೇತದ್ವೀಪದಿಂದ. ಅದು ಮತ್ತೆ ಮಥುರೆ ದ್ವಾರಕೆಯಲ್ಲಿ ಸಂಕ್ರಮಣ ಆದದ್ದು. ಹಳದಿಯ ವಸ್ತು ಇವನ್ನೆಲ್ಲ ವೈಕುಂಠದಿಂದ ತಂದದ್ದು. ಇದರ ಮೂಲ ವಸ್ತುಗಳು ಭಾರಿ ಇವೆ. ಎಲ್ಲಿಂದ ಬಂದಿದ್ದೇನು ಒಂದು ದೊಡ್ಡ ಸೋಜಿಗ ಅಂದರೆ, ನಾನು ಇವತ್ತಿನವರೆಗೆ ನನ್ನ ಸಂಧ್ಯಾ ಸಮೀಕ್ಷೆಯಲ್ಲಿ ಗೋಪಿಚಂದನ ಎಲ್ಲಿಂದ ಬಂತು ಎಲ್ಲ ಪ್ರಮಾಣ ಎಲ್ಲ ಹಾಕಿಲ್ಲ. ಇನ್ನು ಎರಡನೆಯ ಹೊತ್ತಗೆಯಲ್ಲಿ ಬರುತ್ತೆ, ಇನ್ನೊಮ್ಮೆ ಬಂದಾಗ ಮುದ್ರಣಗೊಂಡಾಗ ಎಲ್ಲಿಂದ ಗೋಪಿಚಂದನ ಬರುತ್ತೆ ಅಂದರೆ ಯಾಕೆ ಅದರ ಮಹತ್ತಿಗೆ ಅಂತ. ಯಾಕೆಂದರೆ ಒಂದು ಪ್ರಶ್ನೆ ಇವತ್ತು ಉಳಿತದೆ, ನಾವೀಗ ಪ್ರಶ್ನೆಯಿಂದ ಸೋಲುತ್ತೆ ಹೆಚ್ಚಾಗಿ, ವಿಷಯ ಅರ್ಥ ಆಗುವುದಕ್ಕಿಂತ ಸೋಲಲಿಕ್ಕೆ ಹೋಗ್ತೇವೆ ನಾವು. ಮಧ್ವಾಚಾರ್ಯರು ಬರುವ ಮುಂಚೆ ಗೋಪಿ ಎಲ್ಲಿ ಹಚ್ಚಿಕೊಳ್ತಿದ್ರು, ಯಾರು ಹಚ್ಚಿಕೊಳ್ತಿದ್ರು ಅಂತ ವಿಷಯ ಸರಿಗೆ. ಅದಕ್ಕೂ ಸ್ವಲ್ಪ ಹಿಂದೆ ಹೋಗಿ ಹೇಳಿದೆ ನಾನು, ಕೃಷ್ಣ ಬರುವ ಮುಂಚೆ ಯಾರು ಹಚ್ಚಿಕೊಳ್ತಿದ್ರು ಗೋಪಿ ಅಂತ ಕೇಳಿಬಿಡು ಅಂತ. ಯಾಕೆ ಕೃಷ್ಣ ಮೆಟ್ಟಿದ ನಂತರ ಗೋಪಿ ಆಗುವುದಲ್ಲ ನಮಗೆ. ಆದರೆ ಗೋಪಿಚಂದನ ಪ್ರಾರ್ಥನೆ ಆಗಿಲ್ಲ. ಗೋಪಿಚಂದನ ಪಾಪಗ್ನ ಹಾಂ, ಅಂದರೆ ಚಕ್ರಾಂಗಿದ ನಮಸ್ತೆಸ್ತು ಅಷ್ಟೇ. ವಿಷ್ಣು ದೇಹ ಸಮುದ್ಭವ ಇರೋದು, ಕೃಷ್ಣ ದೇಹ ಸಮುದ್ಭವ ಇಲ್ಲ. ಕೃಷ್ಣ ದೇಹ ಸಮುದ್ಭವ ಅಲ್ಲ ಅದು ನಿಜವಾಗಿ, ಕೃಷ್ಣ ಪಾದ ಸಮುದ್ಭವ ಅಲ್ಲ ಅದು. ಕೃಷ್ಣ ಪಾದದಿಂದ ಮೆಟ್ಟಲ್ಪಟ್ಟದ್ದು ಹೇಳಬೇಕು. ಅಕ್ರೂರ ಹೊರಳಾಡಿದ್ದು ಕೃಷ್ಣ ಮೆಟ್ಟಿದ ಮಣ್ಣಿನಲ್ಲಿ, ನಾವು ಹಚ್ಚಿಕೊಳ್ಳುವುದು ಕೃಷ್ಣ ತುಳಿದ ಮಣ್ಣು ಅಂತ. ಅದರ ಬೆನ್ನೆಯಿಂದ ಯಾರು ಹೋಗಲೇ ಇಲ್ಲ. ಕೃಷ್ಣನಿಗಿಂತ ಹಿಂದಿನವರು ಏನು ಹಚ್ಚಿಕೊಳ್ಳುತ್ತಿದ್ರು ಪ್ರಶ್ನೆ ಕೇಳಿದ್ರೆ ನಾವು ಸೋತೇವೆ ಹೇ ಅಂತ ಓಡ್ತೇವೆ. ಮತ್ತೆ ನಮಗೆ ಪ್ರಶ್ನೆ ಬಂದ ತಕ್ಷಣ ನಾವೆಲ್ಲ ದೊಡ್ಡ ಜನ ಉದಾರಿಗಳು, ಬಾಯಲ್ಲಿ ದೊಡ್ಡ ಮುಸುಂದು ಮಾಡಿಕೊಂಡು. ಬೇಕಾಗಿಲ್ಲ ನಮಗೆ ಪ್ರಶ್ನೆ ಆಗಿದ್ರೆ ಕೇಳೋರು ಯಾರು ಹೇಳುವವರು ಯಾರು ಅಂತ, ಬೇಕೇ ಇಲ್ಲ ನಮಗೆ, ಪ್ರಶ್ನೆಯೇ ಬರೋದಿಲ್ಲ. ಮತ್ತು ಕೊನೆ ಜೋರು ಮಾಡ್ತೀವಿ, ಬೇಕಾದರೆ ಹಚ್ಚಿಕೋ, ಬೇಡಾದರೆ ಬಿಡೋದು. 5000 ವರ್ಷದ ಹಿಂದೆ ಗೋಪಿಯ ಮಹತ್ತಿಗೆ ಎಲ್ಲಿತ್ತು? ಯಾರು ಮೆಟ್ಟಿದ್ರು ಗೋಪಿಯನ್ನು? ಕೃಷ್ಣನಿಗೇನು ಹಚ್ಚಿದ್ದಿದ್ರು, ಅದು ಹೊಸದೇವೇನು ಹಚ್ಚಿಕೊಳ್ತಿದ್ದ, ನಂದಗೋಪ ಗೋಪಿಗೆ ಏನೇನು ಹಚ್ಚಿಕೊಳ್ತಿದ್ರು? ಪ್ರಶ್ನೆ ಆಗಿದ್ರೆ ಗೊತ್ತು, ಹೌದು ನಮಗೆ ಪ್ರಶ್ನೆ ಬರಲಿಲ್ಲ ಎನ್ನುವುದೇ ನಮ್ಮದು ವಿಚಿತ್ರ. ಹೌದಲ್ಲ ಮಾರ್ರೆ, ಇಷ್ಟು ಹಚ್ಚಿಕೊಂಡದ್ದೇ ಹಚ್ಚಿಕೊಂಡದ್ದು, ಕೆಜಿ ಗಟ್ಟಲೆ ಖಾಲಿ ಮಾಡಿದ್ದೆ ಖಾಲಿ ಮಾಡಿದ್ದು. ಹೌದಲ್ಲ, ಇದಕ್ಕೆ ನಾನು ಹೋದೆ ಹೊರಟ್ಕೊಂಡು ಕೇಳುವ ಅಂತ. ಎಲ್ಲಿಂದ ಬಂತು, ಏನದರದ್ದು ಸ್ಯಾಕ್ರಿಫೈಸ್ ನೋಡಿ, ಮಂತ್ರದಲ್ಲಿ ಎಷ್ಟು ಚೆನ್ನಾಗಿದೆ. ಅರ್ಥ ಮಾಡಿಕೊಳ್ಳುವುದಿಲ್ಲ ನಾವು ಮಂತ್ರ. ಗೋಪಿಚಂದ ಇದ್ದದ್ದೇ ತೇದದ್ದು, ಗೋಪಿಚಂದನ ಪಾಪಗ್ರ, ವಿಷ್ಣು ದೇಹ ಸಮುದ್ಭವ, ಚಕ್ರಾಂಗಿದ ನಮಸ್ತೆ, ಧಾರಣಾದ ಮುಕ್ತಿ ದೋಹ, ಎಲ್ಲ ಸರಿ. ವಿಷ್ಣು ದೇಹ ಸಮುದ್ಭವ ಎಲ್ಲಿ, ವಿಷ್ಣು ದೇಹ ಸಮುದ್ಭವ ಹೇಗೆ, ಗೋಪಿಚಂದನಾದದ್ದು ಅದು ಗೋಪಿ ಯಾಕೆ, ಈ ಗೋಪಿಯ ಕೃಷ್ಣನ ಗೋಪಿಕೆಯರ, ಕೆಲವರಿಗೆ ಮೈಲಿಗೆಯವರವ್ರು ಪಾಪ ಅಂದ ಹಚ್ಚಿಕೊಳ್ಳಿಕ್ಕಿಲ್ಲ. ನಾಳೆಯಿಂದ ಗೋಪಿಯರು ಸುದ್ದಿ ಕೇಳಿದರೆ ಕೆಲವರಿಗೆ ನಾಚಿಕೆ ಆಗಿಬಿಡುತ್ತೆ, ಮಡಿವಂತರು ದೂರ ಓಡಿಬಿಟ್ಟಾರೆ ಕೊನೆಗೆ ಈ ಗೋಪಿಗೆಯರು ಅಂದರೆ. ಇದೆಲ್ಲದರ ಪ್ರಮಾಣ ಒಟ್ಟು ಬಾಯಲ್ಲಿ ಹೇಳಿದರೆ ಹಾಡಲಿಂದ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದೆ, ವೈಕುಂಠದಿಂದ ದ್ವಾರಕೆಗೆ ಮಥುರೆಗೆ ಬಂದಿರತಕ್ಕ ಸ್ವತ್ತು ಅದು ಅನ್ನುವುದಕ್ಕೆ ಪ್ರಮಾಣ. ಶ್ವೇತದ್ವೀಪದಿಂದ ತಂದಿರತಕ್ಕ ಶ್ವೇತ ಮೃತ್ತಿಗೆ ಅದು, ಇದನ್ನೆಲ್ಲ ಹೊತ್ಕೊಂಡು ತರಬೇಕು ನಾವು. ಅದರಿಂದ ಅದರ ಮಹತ್ತಿಗೆ ಅರ್ಥ. ಆದ್ದರಿಂದ ಚಕ್ರಾಂಕಿತ ಎನ್ನುವುದು ಕೃಷ್ಣನ ಪಾದದಿಂದಲ್ಲ, ಅದು ಸ್ವಯಂ ಅದ್ದಿಯಲ್ಲಿ ಚಕ್ರಾಂಕಿತ ಆಗಿಬಿಟ್ಟಿದೆ. ಅದರಿಂದ ನಮ್ಮ ದೇಹದಲ್ಲಿ ಅಂಕನ ಆಗಬೇಕು ಅಂತ ಹೇಳಿತ್ತು ವಿಷಯ ಬಂದದ್ದಲ್ಲಿ. ವಾಸ್ತವವಾಗಿ ನಮ್ಮ ದೇಹದಲ್ಲಿ ಚಕ್ರಶಂಖದ ಅಂಕನ, ಗೋಪಿಯ ಧಾರಣೆ, ಪುಂಡ್ರ ಧಾರಣೆ. ಪುಂಡ್ರ ಭಗವಂತನ ಪಾದ ಇದ್ದಾಗೆ, ಪಾದದ ಚಿಹ್ನೆ ಹೇಗೆ ಹಾಕ್ಕೊಳ್ಬೇಕು ಅಂದರೆ ಹಾಗೆ ಭಗವಂತನ ಪಾದದ ಚಿಹ್ನೆ ಹಣೆಯಲ್ಲಿ ಅಚ್ಚೆ ಆಗಿರಬೇಕು ನಿರಂತರವಾಗಿ. ಅದು ಕಾಣಬೇಕು ಅಂತಿಲ್ಲ, ನೀನು ಅಚ್ಚು ಮಾಡು, ಅದು ಹೋದರೆ ಹೋಗಲಿ, ಹೋಗುವುದಿಲ್ಲ ಅದು, ನೀನು ತೊಳೆಯದೆ ಹೋಗುವುದಿಲ್ಲ, ಅಲ್ಲಿ ಕೈ ಆಡಿಸದೆ ಇರ್ತದೆ, ಅವ್ಯಕ್ತವಾಗಿರ್ಬೋದು ಇರಲಿ. ಹೀಗೆ ಪುಂಡ್ರ ಧಾರಣೆ ಅದು ಅಂಕನ ಭಗವಂತನದ್ದು, ಚಕ್ರಶಂಖ ಧಾರಣೆ ಅದು ತಾಪ. ವಾರ್ಷಿಕವಾಗಿ ದೇಹದಲ್ಲಿ ತಪ್ತ ಮುದ್ರಾಧಾರಣೆ ಆಗಲೇಬೇಕದು, ಆಗಿಸಿಕೊಳ್ಳಲೇಬೇಕು. ಯಾಕೆಂದು ಅರ್ಥ ಮಾಡಲಿಕ್ಕೆ ಅದಕ್ಕೆ ಹೇಳಿದ್ದು ನಾನು, ಲಕ್ಷ್ಮೀಪತಿ ಅಂತ ಅಂಥವರನ್ನು ದೇವರು ಕಾಪಾಡ್ತಾನೆ ಅಂತ. ರಕ್ಷಣೆಗೆ ಚಿಹ್ನೆ ಯಾವುದು ಕೇಳಿದರೆ ಭಗವಂತನ ಆಯುಧಗಳ ಧಾರಣೆ. ರಕ್ಷಣೆಗೆ ಚಿಹ್ನೆ ಯಾವುದು ಕೇಳಿದರೆ ಭಗವಂತನ
ಪಾದಧೂಳಿ, ಅದು ಸ್ವಯಂ ರಕ್ಷಣೆ ಮಾಡುತ್ತೆ. ಪಾದಧೂಳಿಯೇ ಪಾಪಘ್ನ, ಪಾಪದಿಂದ ರಕ್ಷಣೆ ಮಾಡುತ್ತೆ, ನಮ್ಮನ್ನು ಮುಕ್ತಿದಃ ಉದ್ಧಾರ ಮಾಡ್ತದೆ. ಆದ್ದರಿಂದ ಲಕ್ಷ್ಮೀಪತಿಯಲ್ಲಿ ಸಂಪತ್ತು ಯಾವುದಾಯಿತು ಕೇಳಿದರೆ ಮೋಕ್ಷ ಸಂಪತ್ತು ಅನ್ನೋರಿಗೂ ಐತಿ. ನಾವು ಭೌತ ಸಂಪತ್ತುಗಳಲ್ಲೇ ತಡಕಾಡ್ತಾ ಇದ್ದೇವೆ, ಕೊನೆಗೆ ಸ್ವಲ್ಪ ಆಚೆಗೆ ಕೀರ್ತಿ ಯಶಸ್ಸು ಅದನ್ನೆಲ್ಲ ಮುಟ್ಟಿಕೊಂಡೆವು. ಅದು ಭೌತವೇ, ಅದು ಸ್ವಲ್ಪ ಜೀವಕ್ಕೆ ಮುಟ್ತದೆ, ಅದು ಜೈವಿಕ ಸತ್ನಂತರ ಹೆಸರು ಇರ್ತದೆ ಅಲ್ಲಿ, ಕೊರೆದದ್ದು ಕೆರೆದದ್ದು ಎಲ್ಲ, ಅದನ್ನು ಸ್ವಲ್ಪ ವಿಚಿತ್ರವಾದದ್ದು ಅಂದರೆ ಕೀರ್ತಿಯಿಂದ ನಾನು ಹೇಳಿ ಕೆರೆಯಲ್ಪಟ್ಟದ್ದು ಕೀರ್ತಿಯಿಂದ ನಾನು ಕೆಲವೊಮ್ಮೆ ವ್ಯವಸ್ಥೆ ಮಾಡುವುದು. ಹಾಗೆ ಕೆತ್ತಿದ್ದಾರಲ್ಲ, ಕೆತ್ತಲ್ಪಡುತ್ತೆ ಅಂತಾದರೆ ಅದು ಕೀರ್ತಿಯಿಂದ ಆಯಿತು. ಅದು ಸತ್ನಂತರ ಉಳಿಯುತ್ತೆ, ಆದರೆ ಅದು ಭೌತಿಕ ಅಲ್ಲ, ಸ್ವಲ್ಪ ಜಾಸ್ತಿ ಅದು ಜೈವಿಕ ಆಗತ್ತೆ, ಜೀವನಿಷ್ಠವಾಗಿ ಬರುತ್ತೆ. ಮತ್ತು ಅಂದರೆ ಈ ಲೋಕದಲ್ಲಿ ಎಷ್ಟು ಸಮಯದವರೆಗೆ ಅವನು ಕೊಟ್ಟಿರತಕ್ಕಂಥ ದಾನದಿಂದ ಧರ್ಮದಿಂದ ಜನರು ಉಪಕೃತರಾಗಿ ಅವನ ಬಗ್ಗೆ ಎಚ್ಚರ ಇರ್ತಾರೋ ಅಷ್ಟು ಸಮಯವನ್ನು ಸ್ವರ್ಗದಲ್ಲಿ ಇರ್ತಾನಂತೆ. ಕೆತ್ತಿದ್ದರಿಂದ ಕೀರ್ತನಾಥ್ ನಾಶ ಆಗತ್ತೆ ಅಂತ, ಧರ್ಮ ಕ್ಷರತಿ ಕೀರ್ತನಾಥ್ ಅಂತ. ಮಾಡಿದ ಪುಣ್ಯ ಕಳ್ಕೊಳ್ತೀರಿ ಯಾವಾಗ ಕೇಳಿದರೆ, ನೀವು ಕೆತ್ತಿದಾಗ ಕಳ್ಕೊಳ್ತೀರಿ ಅಂತ ಹೇಳಿಬಿಟ್ರೆ, ನೀವು ಹೇಳಿಕೊಂಡ್ರೆ ಹೊರಟೋಯ್ತು, ಮುಗೀತು, ಆಯಿತು ಅಂತ ಮತ್ತೆ ಶುರು ಮಾಡಬೇಕು ಇನ್ನೊಮ್ಮೆ, ಅದು ಹೋಯ್ತಲ್ಲ ಇನ್ನೊಂದು ಬೇರೆ ಮಾಡಲಿಕ್ಕೆ. ಹೇಳದೇ ಮಾಡಿಸುವುದೊಂದು ಬೇರೆ, ಹೇಳಿ ಮಾಡಿದ್ದೊಂದು ಬೇರೆ ಆಗಬೇಕು, ಆಗದೆ ತೊಂದರೆ ಅದು. ಎರಡು ಲೆಕ್ಕ ಇಡಬೇಕು, ಎದುರಲ್ಲಿ ಕೊಟ್ಟ ದಾನ ಬೇರೆ, ಹಿಂಬದಿಯಲ್ಲಿ ಕೊಟ್ಟ ದಾನ ಬೇರೆ ಅಂತ. ಆದರೆ ಹಿಂಬದಿ ಕೊಟ್ಟ ದಾನ ನಿಜವಾಗಿ ಶಾಶ್ವತವಾಗಿ ಅವನ ಬೆನ್ನ ಹಿಂದೆ ಬರುತ್ತೆ. ಹೀಗೆ ಭಾಳ ಚೆನ್ನಾಗಿ ಲಕ್ಷ್ಮೀಪತಿ ಎನ್ನುವುದು ಮೋಕ್ಷ ಸಂಪತ್ತಿನವರೆಗೆ ಇಲ್ಲಿನ ಭೌತ ಅಲ್ಲದ ಅಭೌತವಾದ ಅಪ್ರಾಕೃತವಾದ ಆನಂದದ ನೆಮ್ಮದಿಯ ಸಂಪತ್ತಿನವರೆಗೆ ಹೋಗುತ್ತೆ. ಅಂತಹ ಲಕ್ಷ್ಮೀಪತಿ ಆಗಬೇಕು ನಿಜವಾಗಿ. ಅದಕ್ಕೆ ಕಾರಣವಾದ ಸಂಪತ್ತಿಗೆ ಯೋಗ್ಯತೆ ಇರುವುದು ನಮಗೆ ಬರುವುದು ನಾವೇ ಸ್ವಯಂ ಆಗಿ ಭಗವಂತನ ಲಕ್ಷಣವನ್ನು ಲಕ್ಷ್ಮವನ್ನು ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆನಂದ ಕೊಟ್ಟು ಮೋಕ್ಷ ಕೊಟ್ಟು ರಕ್ಷಣೆ ಮಾಡ್ತಾನೆ, ಇಲ್ಲಿಯೂ ರಕ್ಷಣೆ ಮಾಡ್ತಾನೆ. ಚಕ್ರ ಹಾಕಿದಾಗ ಆಪತ್ತುಗಳಿಂದ ಅವನು ಬದುಕ್ತಾನೆ, ರಕ್ಷಿತನಾಗ್ತಾನೆ, ಸುರಕ್ಷಿತನಾಗ್ತಾನೆ. ಶಂಕ ಆಗಿದಾಗ ಅವನು ಸಂಪತ್ತಿನಿಂದಾಗಿ ಬದುಕ್ತಾನೆ. ಕೆಲವರು ದುಡ್ಡಿಲ್ಲದೆ ಪರದಾಡ್ತಾರೆ, ಕೆಲವರು ತೊಂದರೆಯಿಂದ ಪರದಾಡ್ತಾರೆ. ದುಡ್ಡು ಬೇಕಾದಷ್ಟು ಇರ್ತದೆ, ಆದರೆ ತೊಂದರೆ ಹೋಗಿರೋದಿಲ್ಲ, ಆರೋಗ್ಯ ಸರಿ ಇರುವುದಿಲ್ಲ, ಸಂಪತ್ತು ಬೇಕಾದಷ್ಟು ಇರ್ತದೆ, ಕೊರಗು ಮಾತ್ರ ಕಮ್ಮಿ ಆಗುವುದಿಲ್ಲ, ದುಡ್ಡಿನಿಂದ ಆರೋಗ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಬರುವುದಿಲ್ಲ. ಅಂದ ತೊಂದರೆಯಿಂದ ದೂರ ಆಗಲಿಕ್ಕೆ ಸುದರ್ಶನ ಬೇಕೆ, ಸಂಪತ್ತು ಒಟ್ಟಾಗಿ ಸಂತೋಷವಲ್ಲಿರಲಿಕ್ಕೆ ಶಂಕ ಬೇಕೆ. ಹೀಗೆ ಚಕ್ರಶಂಕಗಳ ಲಾಂಛನ ಮೈಯಲ್ಲಿ ನಿರಂತರವಾಗಿರಲಿಕ್ಕೆ ಕಾರಣ ಭಗವಂತನ ರಕ್ಷಣೆಗೆ, ವ್ಯಾಪ್ತಿಗೆ ಒಳಗಾಗಲಿಕ್ಕೆ ಅಂತ. ಇದೆಲ್ಲ ನಾಮಗಳಲ್ಲಿ ಬರತಕ್ಕಂಥ ಅದ್ಭುತವಾದ ಕೆಲವು ಅರ್ಥಗಳು. ಲಕ್ಷ್ಮೀಪತಿ ಅನ್ನುವಾಗ ಅಂದರೆ ಏನು ಹೇಳ್ತಾರೆ, ಲಕ್ಷ್ಮೀಪತಿ ಲಕ್ಷ್ಮಿಗೆ ವರಸ, ಗಂಡ ಮುಗಿಯಿತು, ಒಂದು ನಿಮಿಷ ಎರಡು ನಿಮಿಷದಲ್ಲಿ ಮುಗಿದು ಹೋಗುತ್ತೆ, ಎಂತ ಉಂಟು ಅಂತ, ಎಂತ ಉಂಟು ಎನ್ನುವುದೇ ಅದಕ್ಕೆ ಹೇಳಿ. ಲಕ್ಷ್ಮೀಪತಿ ತುಂಬ ವಿಷಾದ, ಎಲ್ಲ ಸಂಪತ್ತು, ನಾನು ಸಂಪತ್ತನ್ನು ಪ್ರತ್ಯೇಕಗೊಳಿಸಲಿಲ್ಲ, ಸಂಪತ್ತಿನ ವೈಭವ ಹೇಳಲಿಕ್ಕೆ ಹೋಗಲಿಲ್ಲ, ಅದಕ್ಕೆ ಒಂದೇ ಗೆರೆಯಲ್ಲಿ ಮುಗಿಸಿದೆ, ಎದ್ದೆದ್ದು ವಿಭೂತಿ ಮತ್ತು ಸತ್ತಮ್ ಅಂತ. ಅದು ಪ್ರತಿಯೊಂದು ಲಕ್ಷಣಯುತವಾದಂಥ ಸಂಪತ್ತಿನ ಬಗ್ಗೆ, ಯಾವುದರಿಂದಾಗಿ ಮನುಷ್ಯ ಲಕ್ಷಣ ಆಗ್ತಾನೆ, ಯಾವುದರಿಂದಾಗಿ ಮನುಷ್ಯ ಲಕ್ಷಿತನಾಗ್ತಾನೆ, ಲಕ್ಷಿತ ಅಂದು ಗುರುತಿಸಲ್ಪಡ್ತಾನೆ ಅಂತ. ವಿದ್ಯೆಯಿಂದ ಗುರುತಿಸಲ್ಪಡ್ತಾನೆ, ತಪಸ್ಸಿನಿಂದ ಬೋಧನರು, ಕಾಡಿನಲ್ಲಿರತಕ್ಕ ಋಷಿಮುನಿಗಳೆಲ್ಲ ಎಂತಹ ಲಕ್ಷ್ಮೀಪತಿಯ ಉಪಾಸನೆಯಲ್ಲಿ ಇಂಥವರು ಅಂದರೆ ತಪೋಧನರು, ತಪಸ್ಸೆ ಅವರಿಗೆ ಲಕ್ಷ್ಮಿ, ಲಕ್ಷ್ಮಿ ಹೆಸರೇ ತಪಸ್ಸು ಅಂತ. ಹಾಗೆ ಎಂಥ ಅನೇಕ ಮುಖಗಳೆಲ್ಲ, ಯಾವುದರಿಂದಾಗಿ ಮನುಷ್ಯ ಲಕ್ಷಿತನಾಗ್ತಾನೆ, ಗುರುತಿಸಲ್ಪಡ್ತಾನೆ, ಯಾವುದು ಅವನಲ್ಲಿ ಅಸಾಧಾರಣವಾದ ಲಕ್ಷ್ಮ, ಭಗವಂತನ ಯೋಗ್ಯವಾದ ಗುಣ ಚಿಹ್ನೆ ಇದೆ, ಆ ಚಿಹ್ನೆಯನ್ನು ನೋಡಿ ಭಗವಂತ ಪಾಲನೆ ಮಾಡುತ್ತಾನೆ. ಅದರಿಂದ ಎಲ್ಲ ಸಂಪತ್ತು ಲಕ್ಷ್ಮಿಗೆ ಅಭಿಮನ್ಯಮಾನವಾದ್ದರಿಂದ ಅವಳ ಹತೋಟಿಯಲ್ಲಿ ಇರಲಿಕ್ಕೆ ಹೋಗಿ ಅವಳಿದ್ದಾಳೆ ಹೇಳಿ ಭಗವಂತ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಯಾವುದಾದರೂ ಒಂದು ಮುಖದಿಂದ ಲಕ್ಷ್ಮಿಯನ್ನು ನಿರಂತರವಾಗಿರುವಂತೆ ಮಾಡಿಕೊಳ್ಳಿ, ಪತಿ ಖಂಡಿತ ಬರ್ತಾರೆ, ಅವಳಿಗಾಗಿ ದೇವರು ರಕ್ಷಣೆಯಲ್ಲಿ ಖಂಡಿತವಾಗಿ ಇರ್ತಾರೆ. ಹೀಗೆ ಎಷ್ಟು ಸಾಧ್ಯತೆಗಳಿವೆ ನೋಡಿ. ಅದಕ್ಕೆ ಎದ್ದ ವಿಭೂತಿ ಮತ್ತು ಸತ್ತಮ್ ಹೇಳಿ ಬಹಳ ಸುಂದರವಾದ ಸುಲಭವಾದ ಅರ್ಥದಲ್ಲಿ ಭಗವಂತ ಲಕ್ಷ್ಮೀಪತಿ ಆಗ್ತಾನೆ. ಭಗವಂತನ ಅವರ್ಗೀಯ ವ್ಯಂಜನಾಕ್ಷರದ ಯಾದಿಯಲ್ಲಿ ಬರತಕ್ಕ ಮತ್ತೊಂದು ರೂಪ ನಾಲ್ಕನೆಯದ್ದು ಎರಲವ ಅಂದಾಗ ವಕಾರದ ರೂಪ, ಅದು ಎರಡೇ ಅಕ್ಷರದ ಸುಲಭವಾದದ್ದು. ವರಹ ಅಂತ ಲಕಾರಕ್ಕೆ ಎಷ್ಟೋ ಬಗೆಯಿಂದ ಸಣ್ಣ ಹೆಸರು ಕೊಟ್ಟಿರಬಹುದಿತ್ತು, ಆದರೆ ಭಗವಂತನ ನಾಮ ನೋಡಿದಾಗ ಬಹಳ ಸುಂದರವಾಗಿ ಸುಲಭವಾದ ನಾಮವಾಗಿ ಲಕ್ಷ್ಮೀಪತಿ ಬಂದಿದ್ದರೆ, ವಕಾರಕ್ಕಾಗುವಾಗ ಎರಡಕ್ಷರದ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾರೆ ವರಾಯ ನಮಃ ಅಂತ, ಲಕ್ಷ್ಮೀಪತಿ ಆಗುವಾಗ ಲಕ್ಷ್ಮೀಪತಯೇ ನಮಃ ಹೇಳಬೇಕು. ವರ ವಾಮತ್ತೂರ ಅಂತ ಎರಡು ಅಕ್ಷರ ಇದೆ, ವರ ಶಬ್ದಕ್ಕೆ ಧಾತ್ವಾರ್ಥದಲ್ಲಿ ನೋಡಿಕೊಂಡ್ರೆ ವ್ರಿಯತೆ ಇತಿ ವರ ವ್ರಣಿ ವರಣೆ ಅಂತ, ವರಣೀಯಂ ಅಂತ ವರೇಣ್ಯಂ,
ಎಲ್ಲರಿಂದಲೂ ಬೇಕು ಅನಿಸಿಕೊಳ್ಳುವವ. ದೇವರು ಬೇಡ ಹೇಳಲಿಕ್ಕೆ ಆಗೋದಿಲ್ಲ. ದೇವರೊಂದು ಬೇಡ ಮತ್ತೆಲ್ಲ ಇರಲಿ ಅಂದರೆ ಎಲ್ಲವೂ ದೇವರ ಅಧೀನ, ಎಲ್ಲ ಇಲ್ಲ ಅಂತ ಅರ್ಥ. ನಮ್ಮ ಅಂಗಾಂಗಗಳೆಲ್ಲ ದೇವರ ಅಧೀನವೇ. ದೇವರೊಂದು ಬೇಡ ಹೇಳಿದರೆ ನಮಗೆ ಯಾವುದೂ ಇಲ್ಲ, ಮತ್ತೆ ಯಾವುದೂ ಇಲ್ಲ. ಹೃದಯದಲ್ಲಿ ನೆಲೆ ನಿಂತವನು ಭಗವಂತ. ದೇವರು ಹೊರಗೋಗಲಿ ಹೇಳಿದರೆ ನಾವೇ ಇಲ್ಲ. ಅದನ್ನು ಮೊದಲು ಹೋಗುವುದೇ ಸತ್ತು ಹೋಯಿತು ಅಂದಲೇ, ಸತ್ತು ಅಂದರೆ ದೇವರು, ಮತ್ತೆ ಹೋಗುವುದು ಜೀವ ಹೋಯಿತು ಪ್ರಾಣ ಹೋಯಿತು ಎಲ್ಲ. ಅದನ್ನು ವಾಸ್ತವವಾಗಿ ಭಗವಂತನೇ ಎಲ್ಲ, ಅದನ್ನು ಸರ್ವೈಹಿ ವರಣೀಯ ಅಂತ. ಎಲ್ಲರಿಂದಲೂ ಎಲ್ಲಕ್ಕೂ ಬೇಕು ಅನಿಸಿಕೊಳ್ಳುವವನು ದೇವರು. ನಮಗೆ ಬೇಕುಗಳು ಎಷ್ಟೇ ಇರಲಿ, ಆದರೆ ಎಲ್ಲ ಬೇಕುಗಳಿಗೊಂದು ದೇವರು ಬೇಕೇ. ಅದು ಯಾವ ದೇವತೆಯಿಂದಲೂ ಆ ಸ್ಥಾನವನ್ನು ಪೂರೈಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇವರೇ ಬೇಕು. ಅದು ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಹೇಳಿ, ಪ್ರತಿಯೊಬ್ಬರ ಬಯಕೆಯಲ್ಲಿ ಬದುಕಿನಲ್ಲಿ ನಿರಂತರವಾಗಿ ನಿಂತಹ ವಸ್ತು ಅದು ಭಗವಂತ. ಅವನು ವರಹ ವರಣೀಯ, ಸರ್ವೈಹಿ ಆದರಣೀಯ. ಎಲ್ಲರೂ ಬೇಕು ಅಂತ ಹೇಳಲೇಬೇಕು, ಕಲೀಲೇಬೇಕು, ಕರೀಲೇಬೇಕು. ತದ್ವರೆಣ್ಯಂ ಉಪಾಸ್ಮಹೇ. ವರೆಣ್ಯಂ ಎನ್ನುವಲ್ಲಿ ಇನ್ನೂ ಒಂದು ಅರ್ಥ, ವರಣೀಯನಾಗಿ, ವರನಾದ್ರಿಂದಲೇ ವರಣೀಯವ, ಸರ್ವಶ್ರೇಷ್ಠನಾದ್ದರಿಂದ ಸರ್ವ ಆದರಣೀಯ. ಇಷ್ಟೇ, ಭಗವಂತ ವರೇಣ್ಯ ಯಾಕಾದ, ವರಣೀಯ ಯಾಕಾಯ್ದ, ವರಣ್ಯ ವರಣೆ ಯಾಕಾಯಿತು, ಭಗವಂತ ವರಹ ವರೈ ವ್ರಿಯತೆ ಐತಿ ಅಂತಾದರೆ ಯಾಕೆ ದೇವರನ್ನು ಬಯಸ್ತಾರೆ ಕೇಳಿದರೆ, ದೇವರಿಗಿಂತ ಮಿಗಿಲಾದ ಸಂಗತಿ ಇಲ್ಲ, ಆದ್ದರಿಂದ ದೇವರನ್ನೇ ಬಯಸ್ತಾರೆ. ಎಲ್ಲರೂ ಉತ್ತಮವಾದದ್ದನ್ನೇ ಆಯ್ಕೆ ಮಾಡುವುದು, ಕೆಟ್ಟದ್ದನ್ನು ಯಾರು ಇಷ್ಟಪಡುವುದಿಲ್ಲ. ಯಾವ ಕಾಲದಲ್ಲಿ ಉತ್ತಮವಾದದ್ದನ್ನೇ ಹೆಕ್ಕಿಕೊಳ್ಳುತ್ತಾರೆ, ಇದ್ದಾಗ ಇದ್ದದ್ದರಲ್ಲಿ ಉತ್ತಮವಾದದ್ದನ್ನು. ಆದ್ದರಿಂದ ಇದ್ದದ್ದರಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಮಿಗಿಲಾದ ಸಂಗತಿ ಅಂದರೆ ವರಮಗ್ರಣೀಹಿ. ವೈಜಯಂತಿ ಕೋಶಕಾರ ಹೇಳ್ತಾನೆ, ವರ ಅಂತ ಹೇಳಿದರೆ ಮೊದಲಿರುವವನು ಅಂತ ಅರ್ಥ. ಅತ್ಯಂತ ಶ್ರೇಷ್ಠನು, ಸರ್ವೋತ್ತಮ ಸಂಗತಿ. ಸರ್ವೋತ್ತಮನ ಬಗ್ಗೆ ಬೇಕಾದಷ್ಟು ಮಾತುಗಳು ಗೊತ್ತಿವೆ ನಮಗೆ. ದ್ವಾವಿಮೌ ಪುರುಷೌ ಲೋಕೆ ಅನ್ನುವಂಥದ್ದು, ಆನಂತರ ಸಾಕಾಷ್ಟ ಸಾ ವರಾಗತಿ ಅಂತ, ಯಾವುದರಿಂದ ಉತ್ತಮ ಅಂತ ಹೇಳ್ತಾ ಹೋಗಿ ಹೇಳಿಕೊಂಡದ್ದು. ಹೀಗೆ ತುಂಬ ಶಕ್ತಿಗಳಿವೆ. ಭಗವಂತನ ಶ್ರೇಷ್ಠ್ಯವನ್ನು ಹೇಳತಕ್ಕಂಥ ಸಂಗತಿಗಳು, ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡತಕ್ಕ ಸಂಗತಿಗಳು ಸಾವಿರ ಪ್ರಮಾಣಗಳಿವೆ, ಸಾವಿರಾರು. ಅದನ್ನು ವರಶಬ್ದದ ಚಿಂತನೆ ಮಾಡ್ತಾ ಹೋದರೆ ಮುಗಿಯುವುದಿಲ್ಲ. ಶ್ರೇಷ್ಠ್ಯದ ಬಗ್ಗೆ ಮಾತಾಡಿದರೆ ಅದು ಬಿಟ್ಟು ಬಿಡುವ. ಆಯಿತು, ಭಗವಂತ ಸರ್ವೋತ್ತಮನಾಗಿ ವರನಾಗಿದ್ದಾನೆ, ಸರ್ವಾದರಣೀಯನಾಗಿದ್ದಾನೆ, ಸರ್ವವರಣೀಯನಾಗಿದ್ದಾನೆ. ಮತ್ತು ವಕಾರಕ್ಕೆ ಮತ್ತು ರಕಾರಕ್ಕೆ ಅಕ್ಷರಾರ್ಥದಲ್ಲಿ ನೋಡಿಕೊಂಡ್ರೆ ಎರಡೇ ಅಕ್ಷರಾರ್ಥದಿಂದ ಬಹಳ ಸುಲಭ. ಇನ್ನು ವರಪ್ರದರಲ್ಲಿ ಎಲ್ಲ ವರಪ್ರದನಾಗಿದ್ದಾನೆ ಅಂತ ಒಟ್ಟರ್ಥ ಮಾಡಿದರೆ ಅದು ಸುಲಭವೇ. ನಮ್ಮದು ಅಜಸ್ತಃ ಭಗವಾನ್ ಅಜ ಇದ್ದಾಗ ಇದು ವರಸ್ತಃ ಭಗವಾನ್ ವರಹ ಅಂತ, ವರ ಕೊಡುವವರಲ್ಲಿ ಎಲ್ಲ ಭಗವಂತ ವರನಾಗಿದ್ದಾನೆ ಅಂತ. ಆದ್ದರಿಂದ ವರವರದರು ಯಾರೆಲ್ಲ ಇದ್ದಾರೆ, ಅದು ಕೇವಲ ಎರಡು ವರವರದಲ್ಲ, ವರವರವರವರದ ಅಂತಲೂ ಬೇಕಾದ್ರೆ ನೀವು ಮಾಡಿ, ಎಷ್ಟೆಲ್ಲ ವರವರವರದರು ಇದ್ದಾರೋ ಅವರೆಲ್ಲದರಲ್ಲಿಯೂ ಎಲ್ಲ ಬಗೆಯ ವರ ಅಂದರೆ ಎರಡೇ ವರವರದ ಯಾಕೆ, ವರಂ ವರಂ ದದಾತಿ ಇಂದ ಎರಡು ವರ ಯಾಕೆ, ಮೂರು ವರ ವರವರವರದ ಹೇಳು ಅದಕ್ಕೆ. ಎಷ್ಟೆಲ್ಲ ವರಗಳನ್ನು ಕೊಡುವುದಾದರೂ ಅದು ಯಾಕೆ, ಭಗವಂತನಲ್ಲಿ ಸಾವಿರಾರು ಕೈಗಳಿವೆ ಅಲ್ವಾ, ಎಲ್ಲ ಕೈಗಳು ವರಪ್ರದವೇ ಮಾಡಿಕೊಳ್ಳಿ ನೀವು. ಎಲ್ಲ ಕೆಳಗೆ ಮಾಡಿದ್ದೆ ಕೈ, ಮೇಲೆ ಮಾಡಿದ್ದೆ ಅಲ್ಲ, ಮೇಲೆ ಮಾಡಿದರೆ ಅಭಯ ಆಗುತ್ತೆ, ಕೆಳಗೆ ಮಾಡಿದರೆ ವರ ಆಗುತ್ತೆ. ಕೊಡು 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 ಕೊಡು, ಕೊಟ್ಟು ಬಿಡು ಒಟ್ಟಾರೆ, ಎಲ್ಲ ಕೈಗಳಿಂದ ನನಗೇ ಕೊಟ್ಟು ಬಿಡು. ಎಲ್ಲ ವರ ಕೊಡುವವರು, ಧ್ರುವವರದ, ಪ್ರಹ್ಲಾದ ವರದ, ಅಂಬರೀಷ ವರದ, ಅಜಾಮಿಳ ವರದ, ಗಜೇಂದ್ರ ವರದ, ಯಾರಿಗೆಲ್ಲ ನೀನು ವರದನಾಗಿದ್ಯೋ ಎಲ್ಲ ವರದನೂ ನೀನೇ, ಎಲ್ಲ ವರದನೂ ನೀನೇ ಅಂದರೆ ಎಲ್ಲ ಬಗೆಯ ವರಗಳನ್ನು ಕೊಡುವವನು ನೀನೇ. ಅಂತ ಭಗವಂತ ವರ ಕೊಡುವವರೆಲ್ಲ ವರ ಕೊಡುವವನಾದ್ದರಿಂದ, ಭಗವಂತ ವರ ಕೊಡುವವರಲ್ಲೆಲ್ಲ ವರನಾದ್ದರಿಂದ, ಶ್ರೇಷ್ಠನಾದ್ದರಿಂದ ಭಗವಂತ ವರ, ವರದ ವರ ಭಗವಂತ. ವರದೇಶು ವರ ವರದ ವರಶ್ಚ, ಭಗವಂತ ವರದರಲ್ಲಿ ವರನಾಗಿದ್ದಾನೆ, ವರದರಿಗೆ ವರ ಕೊಟ್ಟವನಾಗಿದ್ದಾನೆ, ವರದ ವರನಾಗಿದ್ದ, ವರ ಕೊಡುವವರೆಲ್ಲ ಅತ್ಯಂತ ಎತ್ತರದಲ್ಲಿದ್ದಾನೆ. ಇದು ಭಾಳ ಸುಂದರವಾದ ಭಗವಂತನ ಉಪಾಸನೆ. ಆದ್ದರಿಂದ ಕೊಡುವವರು ಯಾರು ಅಂತ ಹುಡುಕೊಂಡು ಹೋಗೋದು ಬೇಡ, ಎಲ್ಲ ಕೊಡುವವರನ್ನು ಹಿಡ್ಕೊಂಡವನು ದೇವರೇ, ಎಲ್ಲ ಕೊಡುವವರ ಕೈಯಲ್ಲಿ ಕೊಟ್ಟು ಬಿಡುವವನು ದೇವರೇ. ಏನಾದರೂ ಯಾರಾದರೂ ಕೇಳಿದರೆ ಕೊಡಬೇಕು ಅಂತ ಹೇಳುವಾಗ ಅವರ ಕೈಯಲ್ಲಿ ಏನು ಕೊಡಲಿಕ್ಕೆ ಇಲ್ಲ, ಅವರದ್ದು ಅಂತ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಎಲ್ಲ ದೇವತೆಗಳಿಗೆ ಅವರದ್ದು ಅಂತ ಏನಿಲ್ಲ. ಎಲ್ಲರೂ ಅಸ್ವತಂತ್ರರು, ಎಲ್ಲ ದೇವರ ಲೋಕದ್ದೇ ಕೊಡಲಿಕ್ಕೆ. ಆದ್ದರಿಂದ ಒಂದು ಮೋದಕವೂ ಅವನ ಕೈಯಲ್ಲಿ ಇರುವುದಿಲ್ಲ, ದೇವರು ಕೊಟ್ಟರೆ ಉಂಟು. ನಾವು ಕೇಳಿದರೆ ಕೊಡ್ತೇನೆ ಹೇಳಲಿಕ್ಕೆ ಅವನು ಇಂದ್ರಜಾಲ ಅಲ್ಲ, ಮ್ಯಾಜಿಕ್ ಮಾಡಿ ತರಿಸೋದಿಲ್ಲ, ದೇವರು ಕೊಟ್ಟರೆ ಕೊಡ್ತಾನೆ. ಅಂದ ಭಗವಂತನೇ ಕೊಡಬೇಕು. ಕರ್ಮ ಸಾಕ್ಷಿ, ಕರ್ಮಫಲದಾತೃ, ಕರ್ಮಾಧ್ಯಕ್ಷ, ಯಜ್ಞ ಸ್ವಾಮಿ ಅವನೇ, ಆದ್ದರಿಂದ ಇನ್ಯಾರು ಕೊಡುವುದಿಲ್ಲ. ಆದ್ದರಿಂದ ವರಹ ಅನ್ನುವುದು ಎಲ್ಲ ವರವನ್ನು ಕೊಡುವವನು, ಎಲ್ಲರಿಂದಲೂ ವರ ಕೊಡುವವನು ಅವನು ಭಗವಂತನೇ ಆಗಿದ್ದಾನೆ ಅಂತ ಅರ್ಥದಲ್ಲಿ ವರನ ಚಿಂತನೆ ಮಾಡಲಿಕ್ಕಾಗುತ್ತೆ. ಮತ್ತು ಒಮ್ಮಂದರೆ ಜ್ಞಾನ ಅಂತ ಅರ್ಥ, ನಿಜವಾಗಿ ಮುಖ್ಯವಾದ ಅರ್ಥ.
ವಂ ಜ್ಞಾನಂ ರಾತಿ ಅಂತ, ಜ್ಞಾನವನ್ನು ಕೊಡ್ತಾನೆ ಅಂತ. ದೇವರಲ್ಲಿ ಕೇಳಬೇಕಾದ ಮೊದಲು ಅದೇ ಅಜ್ಞಾನ ಜ್ಞಾನದ. ಜ್ಞಾನ ಬಂದ ತಕ್ಷಣ ಮತ್ತೆ ಕರ್ಮ ಅದು ನಿರ್ಲಿಪ್ತವಾಗಿ ನಡೆಯುತ್ತೆ, ಬಂಧಕ ಆಗುವುದಿಲ್ಲ ಜ್ಞಾನೋತ್ತರ ಕಾಲದಲ್ಲಿ ಅಥವಾ ಜ್ಞಾನಸಹಿತವಾದ ಕರ್ಮಗಳು. ಇದರಿಂದಾಗಿ ಮುಂದಕ್ಕೆ ಅವನ ಭಗವಂತನ ಆನಂದವನ್ನು ಪಡೀಲಿಕ್ಕೆ ಮೋಕ್ಷಕ್ಕೆ ಅನುಕೂಲ ಆಗುತ್ತೆ. ಆದರೆ ಅದಕ್ಕೆ ಬೇಕಾಗಿರುವ ಮುಖ್ಯವಾದ ಸ್ವತ್ತು ಅದು ಜ್ಞಾನ. ಕರ್ಮ ಅನಿವಾರ್ಯ, ಜ್ಞಾನ ಅನಿವಾರ್ಯ ಅಲ್ಲ. ಆದ್ದರಿಂದ ಕರ್ಮದ ಸಂಕಲೆಯನ್ನು ತಪ್ಪಿಸಲಿಕ್ಕೆ ಜ್ಞಾನ ಅನಿವಾರ್ಯ. ಆದ್ದರಿಂದ ಕರ್ಮದಿಂದ ಸಿಕ್ಕಿಬೀಳುವ ಸಾಧ್ಯತೆ ಇರ್ತದೆ, ಕರ್ಮ ಮಾಡದೇ ಉಪಾಯ ಇಲ್ಲ ಆಗ್ತದೆ. ಆದರೆ ಸಿಕ್ಕಿಬೀಳುವುದನ್ನು ತಪ್ಪಿಸಲಿಕ್ಕೆ ಜ್ಞಾನ ಎನ್ನುವುದು ಅನಿವಾರ್ಯ ಆಗ್ತದೆ ಎನ್ನುವುದು ಗೊತ್ತಿರಬೇಕು. ಅದನ್ನ ಜ್ಞಾನ ಎಷ್ಟು ಬೇಕು ಕೇಳಿದರೆ, ಕರ್ಮ ಮಾಡುವ ಮುಂಚೆ ಹೆದರಿಕೊಂಡಾದರೂ ಜ್ಞಾನ ಸಂಪಾದನೆ ಮಾಡಿರಬೇಕು. ಇವತ್ತು ನಾವು ಕರ್ಮ ಮಾಡಲಿಕ್ಕೆ ಹೆದರುವುದಿಲ್ಲ, ಜ್ಞಾನ ಸಂಪಾದನೆ ಹೆದರಿಕೊಳ್ತೇವೆ, ಏನಾಗುತ್ತಂದು ಅವ್ರು ಹೇಳ್ತಾರೆ, ಜ್ಞಾನ ಮೊದಲು ಸಂಪಾದನೆ ಮಾಡಿ. ಭಾಳ ಸುಂದರವಾಗಿ ಹೇಳ್ತಾರೆ. ಹಾಗೆ ಭಾಳ ಚೆನ್ನಾಗಿ ಭಗವಂತ ವಂ ಜ್ಞಾನಂ ರಾಜಿ, ಕೇವಲ ಜ್ಞಾನವನ್ನು ಕೊಡುವವನಲ್ಲ, ಅವನು ಜ್ಞಾನಾನಂದ ಸ್ವರೂಪನು. ಅದರಿಂದ ಭಗವಂತ ವಹ ಭಗವಂತರಹ ಅಂತ, ವರಹ ಅಂತ ಹೇಳುವ ಹಾಗೆ, ಜ್ಞಾನಸ್ವರೂಪನು ಆನಂದ ಸ್ವರೂಪನು. ರಾಮ್ ಅಂದರೆ ಆನಂದ ಅಂತ ಅರ್ಥ, ರಮಿತ್ಯ ಆನಂದ ಉದ್ದಿಷ್ಟ ಅಂತ. ಹಾಗಾದರೆ ವಾ ಗತವಂತ ಧಾತುವಿನಿಂದ ವಕಾರಕ್ಕೆ ಜ್ಞಾನ ಅಂತ ಅರ್ಥ ಆದರೆ ಜ್ಞಾನಾನಂದ ಸ್ವರೂಪನು. ಇದು ದೇವರ ಉಪಾಸನೆಯ ಮುಖ ಆಯಿತು. ನಿರ್ದುಷ್ಟವಾದ ಜ್ಞಾನ, ನಿರ್ದುಷ್ಟವಾದ ಆನಂದ, ಎಲ್ಲ ಗುಣಗಳು ಆನಂದಾದೇ ಪ್ರಧಾನಸ್ಯ ಅಂತ ಹೇಳಿದ್ರಿಂದ ನಾವು ಭಗವಂತ ಸರ್ವಾನಂದ ಸಂಪೂರ್ಣ ಎನ್ನುವ ನೆಲೆಯಲ್ಲಿ ಅದು ಒತ್ತರಿಸಬೇಕು. ಯಾಕೆ ಮೋಕ್ಷ ಎನ್ನುವುದು ದೊಡ್ಡ ಫಲ, ಆದ್ದರಿಂದ ಅದನ್ನು ಕೊಡಲಿಕ್ಕೆ ಅದು ಬೇಕೇ ಬೇಕು. ಆನಂದಪ್ರದನಾದ ಆನಂದಮಯನಾದ ಭಗವಂತನ ಚಿಂತನೆ ಮಾಡಿದಾಗ ಮಾತ್ರ ಆನಂದವಾದಂತಹ ಮೋಕ್ಷದ ಪ್ರಾಪ್ತಿ. ಅದರಿಂದ ವರಹ ಅಂದರೆ ಪೂರ್ಣವಾದ ಜ್ಞಾನಾನಂದ ಉಳ್ಳವನು, ನಿರಂತರವಾದ ನಿರ್ದುಷ್ಟವಾದ ಅಂತಹ ಭಗವಂತ. ಭಗವಂತ ಉಳಿದವರಿಗೂ ರಂವಾತಿ ಅಂತ ಆನಂದದ ಅನುಭವ ಬರುವಾಗಿ ಮಾಡ್ತಾನೆ ಅಂತ, ಅದು ಆಗ್ಬೋದು ವರ್ಣ ವಿಪರ್ಯ ಮಾಡಿದರೆ. ಆನಂದದ ಪ್ರಾಪ್ತಿಗೆ ಭಗವಂತ ಕಾರಣನಿದ್ದಾನೆ. ಮತ್ತು ರಹ ಎನ್ನುವುದು ರಂಬೀಜ ಎನ್ನುವುದು ರಕ್ಷ ಅಂತ ಎನ್ನುವ ಅರ್ಥದಲ್ಲಿಯೂ ಬರುತ್ತೆ. ರಾಕ್ಷಸರನ್ನು ಹೇಳ್ತದೆ ರಹ ಅಂದರೆ ರಕ್ಷ ಅಂತ. ಆದ್ದರಿಂದ ರಕ್ಷ ಅಥವಾ ರಕ್ಷಾಂಸಿ ಅಥವಾ ರಾಕ್ಷಸಾನ್ನು ವಾ ಗತಿ ಹಿಂಸನೆಯೋ ಅಂತದಾತದು, ವಾ ಹಿಂಸನೆ ಅಂತ ನಾಶ ಮಾಡ್ತಾನೆ ಅಂತ. ಅಜ್ಞಾನದ ನಿವೃತ್ತಿ, ರಾಕ್ಷಸ ಅಂದರೆ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗೋದು ಬೇಡ. ದೊಡ್ಡ ಕಿರೀಟ, ತಡ್ಪೆ ಕಿರೀಟ ಅಂತೇವೆ ನಾವು, ಮೊರಕ್ಕೆ ತಡ್ಪೆ ಅಂತೇವೆ. ತಡ್ಪೆ ಕಿರೀಟ ಆಗಿದ್ರೆ ರಾಕ್ಷಸ ಅಂತ, ಮಂಡೆ ಮೇಲೆ ದೊಡ್ಡ ಮುಂಡಾಸಿದ್ರೆ ರಾಕ್ಷಸ ಅಂತ, ಬಾಯಲ್ಲಿ ದೊಡ್ಡ ಹಲ್ಲು ಕಂಡ್ರೆ ರಾಕ್ಷಸ ಅಂತ, ಮೀಸೆ ದಪ್ಪ ಆದರೆ ರಾಕ್ಷಸ ಅಂತ, ಬೊಬ್ಬೆ ಜಾಸ್ತಿ ಆದರೆ ರಾಕ್ಷಸ ಅಂತ ಎಲ್ಲ ಇದೆ. ಸಕಲೇಂದ್ರಿಯಗಳನ್ನು ನಿರ್ಮೂಲಗೊಳಿಸತಕ್ಕಂಥ ಎಲ್ಲ ವಾತಾವರಣ ತುಂಬ ಕೆಟ್ಟ ಶಕ್ತಿಗಳು ತುಂಬಿವೆ. ನಮ್ಮೊಳಗೆ ಕೆಲವು ರಾಕ್ಷಸರು ಇರುವುದರಿಂದ ಮೊದಲು ರಕ್ಷ ಅಜ್ಞಾನವೇ ವಿಪರೀತ ಜ್ಞಾನವೇ, ಎರಡು ತರ್ಪೆ ಕಿರೀಟ ಇರಬೇಕಂತೆ ಯಕ್ಷಗಾನದಲ್ಲಿ ವೇಷದಲ್ಲಿ. ಆರ್ಭಟ ವೇಷ ಎರಡು ಬೇಕು ನಮಗೆ ಬೊಬ್ಬೆ ಹೊಡಿಲಿಕ್ಕೆ. ಯಾವಾಗ ಎರಡು ಬಣ್ಣದ ವೇಷ ಇಲ್ಲದಿದ್ದರೆ ಅದು ಚಂದ ಇಲ್ಲ ಅಂತ ಅರ್ಥ, ಪೂರ್ಣ ಆಗಲಿಲ್ಲ. ಆದರೆ ಎರಡು ಯಾವುದು ಕೇಳಿದಿರಿದ್ವೆ, ಅಜ್ಞಾನ ಮತ್ತು ವಿಪರೀತ ಜ್ಞಾನ, ಸಂಶಯ ಮತ್ತು ವಿಪರೀತ ಜ್ಞಾನಗಳು ಮನುಷ್ಯನಿಗೆ. ಅದು ಎರಡರ ನಾಶದ ಜೊತೆಯಲ್ಲಿ ಜ್ಞಾನವನ್ನು ನಮಗೆ ಕೊಟ್ಟು ಆನಂದವನ್ನು ಉಣಿಸುವ ಅಂತ ಹೀಗೆ ವರವರದ ಅಂತ ಮಾಡಲಿಕ್ಕೆ ಕಾರಣ ನಾನು. ಅಕ್ಷರಗಳು ವರವರದ ಅನ್ನುವಲ್ಲಿ ಏನು ಎರಡೆರಡು ಅಂತ ಕೇಳಲಿಕ್ಕೆ ಹೋಗಬೇಡಿ. ಇದೆ ಒಂದು ರಕ್ಷೋ ನಿವೃತ್ತಿಯ ಮೂಲಕ ಅಂದರೆ ವಾ ಹಿಂಸನೆ, ಮತ್ತೊಂದು ವಾ ಗತೋ, ಮತ್ತೊಂದು ಆನಂದ ಪ್ರಾಪ್ತಿಗೆ. ರಾಕ್ಷಸರ ನಿರ್ಮೂಲವೂ ಒಂದು ಅರ್ಥ ಇದೆ, ಆನಂದದ ಪ್ರಾಪ್ತಿ ಒಂದು ಅರ್ಥ ಇದೆ. ಅದರಿಂದ ಎರಡೂ ಅರ್ಥದ ಸಾಧ್ಯತೆ ಇರಲಿಕ್ಕೋಸ್ಕರ ವರವರದ ಅನ್ನು. ಅದು ಅರ್ಥ ಶಬ್ದ ಹೇಳುವವರಿಗೇನು ಅರ್ಥ ಗೊತ್ತಿಲ್ಲ, ಹೇಳಿಕೊಂಡು ಹೋಗ್ತಾರೆ. ಪ್ರಶ್ನೆ ಕೇಳಿದರೆ ಮರೆತು ಹೋಗ್ತಾರೆ. ಯಾಕೆ ವರ ವರ ಎರಡು ಸರ್ತಿ ಹಾಕೊಂಡು ವರದ ಒಂದು ಹಾಕಿ ಅಂದರೆ ಹೌದಲ್ಲ, ಅದು ಹೌದು ಮತ್ತೆ. ಹಾಗಾಗಿ ವರ ಒಂದರಲ್ಲಿ ಅಕ್ಷರ ಮಾಡೋದು ಅರ್ಥ ವಿಪರೀತದಲ್ಲಿ, ಇನ್ನೊಂದು ಅಕ್ಷರ ವಿಪರೀತಕ್ಕಿಂತ ಬಿಟ್ಟು ಸರಿಯಾದ ಅರ್ಥದಲ್ಲಿ. ವಕಾರಕ್ಕೆ ನಾನಾರ್ಥ ಕೋಶಕಾರ ವಾಯೌ ಅಂತಾನೆ, ಓ ವಾಯೌ ಅಂತ. ಅದನ್ನ ವಾಯುವನ್ನು ಕೊಟ್ಟವ, ವಾಯುವಿಗೆ ಆನಂದವನ್ನು ಕೊಟ್ಟವ, ಅದು ಅರ್ಥವೇ ವರ ಎನ್ನುವುದರಲ್ಲಿ. ಪ್ರಾಣಶಕ್ತಿ ತುಂಬಿಸಿದವನು ದೇವರೇ, ಪ್ರಾಣನನ್ನು ತುಂಬಿಸಿದವ, ಪ್ರಾಣಶಕ್ತಿಯನ್ನು ತುಂಬಿಸಿದವ, ಪ್ರಾಣನ ಮೂಲಕ ಜ್ಞಾನವನ್ನು ಕೊಟ್ಟವ. ಅದರಿಂದ ಭಗವಂತನನ್ನು ವರ ಅಂತ ಕರೀತಾರೆ ಅಂತ. ಮತ್ತೊಮ್ಮೆ ಧನಂಜಯಕಾರ ಹೇಳುವಾಗ ಓ ಮಹೇಶ್ವರೇ ಅಂತಾನೆ, ವಕಾರವು ಶಿವನನ್ನು ಹೇಳ್ತದೆ ಅಂತ. ಶಿವ ಅಂತ ವಾ ಅಂದರೆ ಅಂತ್ಯಾಕ್ಷರ, ಇದು ನಾವೆಲ್ಲ ನೋಡಿಕೊಂಡದ್ದು. ಇದು ಆದ್ಯಕ್ಷರ, ಅಂತ್ಯಕ್ಷರ, ಮಧ್ಯಾಕ್ಷರ, ಲಕಾರಕ್ಕೆ ಮಧ್ಯಾಕ್ಷರದಲ್ಲಿ ಇದೆ ಲಯ ಅಂತ ಅರ್ಥ ಇದೆ, ಲಕ್ಷ್ಮೀ ಅಂತ ಅರ್ಥ ಇದ್ದಾಳೆ, ಚಲನ ಅಂತ ಅರ್ಥ ಇದೆ ಲಕಾರಕ್ಕೆ, ಚಂಚಲ ಅಂತ ಅರ್ಥ ಇದೆ. ಅಂತ್ಯಾಕ್ಷರ, ಮಧ್ಯಾಕ್ಷರ ಎಲ್ಲ ಕೋಶಕಾರ, ಅದೆಲ್ಲ ಇಟ್ಕೊಂಡು ಹೇಳಲಿಲ್ಲ ನಾನು. ಅಕ್ಷರಾರ್ಥಗಳಲ್ಲಿ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಲಕ್ಷ್ಮೀಪತಿ ಸಾಕು ಅಂತ ವರದಲ್ಲಿ ಬಂದಾಗ ಹೇಳಿದ್ದೇನೆ. ಓ ಶಿವ ಅಂತ, ವಾ ಅಂದರೆ ವಾಮನೂ ಆಗ್ಬೋದು ಶಿವನು, ಅವನೊಂದು ಮಹೇಶ್ವರೇ ಅಂದ, ಅವನೇನು ಹೇಳಲಿಕ್ಕೆ ಹೋಗಲಿಲ್ಲ, ನಾನು ಹೇಳಿದ್ದಷ್ಟು. ವಕಾರವು ಅಂತ್ಯಾಕ್ಷರದಿಂದ ಶಿವನನ್ನು ಗುರುತಿಸ್ತದೆ.
ಅದರಿಂದ ಶಿವನನ್ನು ಕೊಟ್ಟವ, ಶಿವ ಅಭಿಮನ್ಯಮಾನವಾದಂಥ ಮನಸ್ಸನ್ನು ತಂದಿಟ್ಟವ, ಮನಸ್ಸಿನಲ್ಲಿ ಜ್ಞಾನವನ್ನು ಆನಂದವನ್ನು ಕರುಣಿಸಿದವ ಅನ್ನೋ ನೆನೆಯಲ್ಲಿ ಈಗ ವರವರದಾಗುತ್ತೆ. ಮತ್ತು ಎರಡೆರಡು ಸರ್ತಿ ಹೇಳಲಿಕ್ಕೆ ಕಾರಣ, ತುಂಬ ಶಬ್ದಗಳು ಕುಣಿತಾ ಇಲ್ಲಿದೆ. ಅಗ್ನಿಪುರಾಣ ಹೇಳುವಾಗ ಓ ವರುಣೆ ಅಂತದ್ದು, ಅದು ವಕಾರವನ್ನು ವರ್ಣ ಅರ್ಥದಲ್ಲಿ ಹೇಳ್ತದೆ. ಎಲ್ಲ ಒಬ್ಬರಿಂದ ಒಬ್ಬರು ಮಿಗಿಲಾದವರು ಹತ್ತಿರ ಹತ್ತಿರ ಬರುವವರು ವರುಣನಲ್ಲಿ. ವರುಣ ಜ್ಞಾನಕ್ಕೆ ಶನ್ನೋ ಮಿತ್ರ ಶಂ ವರುಣಃ ಅಂತ ಬೇಕು ನಮಗೆ. ಅಜ್ಞಾನದ ನಿವೃತ್ತಿಗೆ ಅವನು ಬೇಕು, ಜ್ಞಾನದ ಸ್ಫೂರ್ತಿಗೆ ಇವನು ಬೇಕು. ಹೀಗೆ ಮಿತ್ರ ವರುಣರಿಂದ ಕೂತುಕೊಂಡು ಭಗವಂತ ಕೆಲಸ ಮಾಡ್ತಾನೆ. ಮಿತ್ರ ಪ್ರಾಣಾಪಾನೋ ಮಿತ್ರ ವರುಣೋ ಅಂತಾರೆ ಅವರಿಬ್ಬರವರೇ. ಮತ್ತೆ ಈಗೆಲ್ಲ ಬಹಳ ಅದ್ಭುತವಾದಂತಹ ಪ್ರಾಣ ಭಾರತೀಯರ, ಪ್ರಾಣ ಅಪಾನರ, ಭಗವಂತನ ಲಕ್ಷ್ಮಿಯರ ರೂಪಗಳೆಲ್ಲ ಆ ಅರ್ಥಗಳಲ್ಲಿ ಹೊರಗೆ ಬಂದಿವೆ. ಅದು ಎಲ್ಲವನ್ನು ಆವರಿಸುವಂಥದ್ದು ಅಜ್ಞಾನ ವರ್ಣ, ಅದು ವರುಣ ವರ್ಣ ಆವರಣ, ಅದು ವರುಣ. ಅವನನ್ನು ರೀಕ್ಷೆಯಿಂದ ನಾಶ ಮಾಡ್ತಾನೆ ಅಂತ. ಅಜ್ಞಾನದ ಆವರಕವನ್ನು ತೆಗೆದು ರಾತ್ರಿ ಕಳೆದು ಜ್ಞಾನದ ದೀವಿಗೆಯನ್ನು ಬೆಳಕನ್ನು ಹಚ್ಚಿಸಿ, ಆದ್ದರಿಂದ ವರ ವರ ದ ಜ್ಞಾನವನ್ನು ಅಜ್ಞಾನದ ಆವರಣವನ್ನು ಕಳೆದು ನಾಶಗೊಳಿಸಿ ಅದಕ್ಕೆ ಕಾರಣವಾದ ರಾಕ್ಷಸರ ಉಪಟಳವನ್ನು ನಿರ್ಮೂಲಗೊಳಿಸಿ ಅದರ ಜೊತೆಯಲ್ಲಿ ಬೆಳಕನ್ನು ಹಚ್ಚಿ ಬೆಳಗು ಮಾಡಿ ಹಗಲುಗೊಳಿಸಿ ಅದರಲ್ಲಿ ಜ್ಞಾನಜ್ಯೋತಿಯನ್ನು ಬೆಳಗಿಸಿ ಆನಂದವನ್ನು ಕರುಣಿಸುವವನಾಗಿ ಭಗವಂತನನ್ನು ತುಂಬ ರೀತಿಯಿಂದ ಆಶೀರ್ಷೆ ಮಾಡ್ತಾ ನೋಡಲಿಕ್ಕೆ ಬರುತ್ತೆ. ಈ ಅಗ್ನಿಪುರಾಣ ಹೇಳಿದ ವರ್ಣಾರ್ಥದಿಂದಲೇ ಒಮ್ ಎನ್ನುವುದು ಅವರ್ಥ ಬೀಜ ಆದದ್ದು ನಮಗೆ. ಅದು ಸೂಕ್ಷ್ಮ ಜಲಬೀಜವಾಗಿ ಒಮ್ಮನ್ನು ಉಪಯೋಗಿಸಿಕೊಳ್ಳುತ್ತೆ ತಾಂತ್ರಿಕ ಮುಖದಲ್ಲಿ. ಅದು ಪುರಾಣ ನಮಗೆ ಕೊಟ್ಟ ಒಂದು ದೊಡ್ಡ ಲಾಭ. ಯಾಕೆಂದರೆ ವಾಯುಬೀಜವಾಗಿ ನಾವು ಯಕಾರವನ್ನು ಬಳಸ್ತೇವೆ, ಅದನ್ನು ಯಜ್ಞ ಅನ್ನುವಲ್ಲಿ ನಾವು ವಾಯುವನ್ನು ತೋಷಣಗೊಳಿಸಿದವ ಅಂತ ಅರ್ಥ ಕೊಟ್ಟೆವು, ಎಂ ಜ್ಞಪಯತಿ ಅಂತ ಅರ್ಥದಲ್ಲಿ. ಇಲ್ಲೇ ಆಗಲ್ಲ, ಅವನು ವಕಾರವನ್ನೇ ವಾಯುಬೀಜ ಅಂತ ಹೇಳಿದ ಸುಲಭವೇ. ಆದ್ಯಕ್ಷರದಿಂದ ವಾಯು ವಾತ ಎರಡೂ ಅರ್ಥ ಬರೀತಾನೆ ಅವನು. ಗಾಳಿಯು ಗಾಳಿ ದೇವನು ಎರಡು ತಗೊಳ್ತಾನೆ ಅವನು. ಅದರಿಂದ ಗಾಳಿ ಕೊಡುವವನು ಅರ್ಥವೂ ಕೊಡ್ತಾನೆ ಅವನು. ಮೂಗಿಗೆ ಗಾಳಿ ಕೊಡುವವ ಇಲ್ಲಾದರೆ ಗಾಳಿ ಇದೆ ಭೌತ ವಿಜ್ಞಾನ ಹೇಳಿಕೊಂಡು, ಗಾಳಿ ಇದೆ ಮೂಗಿ ಇದೆ ಹೋಗ್ತದೆ ಬರ್ತದೆ, ಆದರೆ ಮತ್ತೆ ಸಾಯುವುದು ಹೇಗೆ? ನಾವು ಶವಾಗಾರದಲ್ಲಿ ಇದ್ದದ್ದು ಎಲ್ಲ ಹೇಳಬೇಕಾಗುತ್ತೆ, ಯಾಕೆ ಮೂಗಿ ಇದೆ ಗಾಳಿ ಇದೆ ಹೇಳಿ ಅಂತ. ಅಷ್ಟು ಕೂಡಲೇ ಆಗುವುದಿಲ್ಲ ಅದು. ಅಂದ ಬಹಳ ಸುಂದರವಾಗಿ ಮೂಗಿನಲ್ಲಿ ಗಾಳಿಯ ಸಂಚಾರ ಆಗುವಂತೆ ಪ್ರಾಣಾಯಾಮದ ಪ್ರಾಣಯಮದ ಸಂಚಾರ ಮಾಡಿಸುವವ ಬಹಳ ಸುಂದರವಾಗಿ ಭಗವಂತ. ಅದರಿಂದ ಗಾಳಿ ವಾತ ವಾಯು ಎಲ್ಲೆಲ್ಲ ಅರ್ಥಗೊಳ್ಬೇಕಾಗತ್ತೆ. ಕೊನೆಗೆ ನೀರಿನ ಅರ್ಥ, ಗಾಳಿ ನೀರು ಎರಡು ಬಂತು. ಗಾಳಿ ನೀರಿನ ಜೊತೆಯಲ್ಲಿ ಬದುಕಿನ ಬಹಳ ದೊಡ್ಡದಾದ ಜೀವನ ಎನ್ನುವುದು ನೀರಿಗೂ ಮತ್ತು ಗಾಳಿಗೂ ಎರಡಕ್ಕೂ ಸಂಬಂಧಪಟ್ಟದ್ದು. ಅದರಂತಹ ಎರಡು ಅಮೃತವನ್ನು ಕೊಡುವವ ಅವರದಾದರೆ ಮೋಕ್ಷ ಅರ್ಥವು. ಅದರಂತಹ ಅಮೃತಪ್ರದನಾದ ಭಗವಂತ ವರನಾಗಿದ್ದಾನೆ ಅಂತ ವರನ ಚಿಂತನೆಯಲ್ಲಿ ಬಹಳ ಶ್ರೇಷ್ಠವಾದ ಉಪಾಸನೆ ಮಾಡಲಿಕ್ಕೆ ಬರುತ್ತೆ. ಅಂತಹ ವರನಿಗೆ ನಮಸ್ಕಾರ, ವರಾಯ ನಮಃ.